well-placed gentleman, as a minister's brother-in-law, I don't find a peace in my house. So I want to continue here up to my life. We are getting the best medical attention, food attention. Nurses are like our sisters, and they are taking more care. At 6 o'clock, we are getting coffee, and 7 o'clock, morning tiffin, and 1 o'clock, all the other things. So I cannot say more than this about my institution. I thank once again for the medical department. ಯೋ ಚೆನ್ನಾಗಿ ನೋಡ್ಕೊಂತಾರೆ ಸರ್. ಇಲ್ಲಿರೋ ಮೇಡಮ್ ತುಂಬಾ ಒಳ್ಳೆಯವರು, ಇಲ್ಲಿರೋ ನರ್ಸ್ಗಳು ತುಂಬಾ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ನನ್ನ ಹೆಸರು ಒಳ್ಳೆ ಮಾತ. ಇನ್ನು ತುಂಬ ಎಕ್ಸಸೈಸ್ ಮಾಡಿಸ್ತಾರೆ ದಿನಾಗ್ಲೂ ಒಂದು ಮೇಡಮ್. ಇಷ್ಟನಾಗ ತುಂಬ ತೊಂದರೆ ಆಗಿತ್ತು, ಇವಾಗ ಚೆಂದಾಗಿ ಕುಂತ್ಕೊಳ್ತೀನಿ ಅಮ್ಮ. ತರ ಚೆಂದಾಗಿ ನೋಡ್ಕೊಂತಾರೆ ಎಲ್ಲಾರು. ಇಲ್ಲಿ ಬರೋ ಪೇಷಂಟ್ಸ್ ಎಲ್ಲ ಜಿರಿಯಾಟ್ರಿಕ್ ಪೇಷಂಟ್ಸ್ ಅಂತ, ಅಂದ್ರೆ ವಯಸ್ಸಾಗಿರೋ ಪೇಷಂಟ್ಸೇ ಇರೋರು. ತುಂಬಾ ಬೆಡ್ ರಿಡನ್ ಪೇಷಂಟ್ಸೇ ಇರ್ತಾರೆ. ಆವಾಗ ಅವರು ಮನೆಯಲ್ಲಿ ನೋಡ್ಕೊಳಕ್ಕೆ ಸಾಧ್ಯವಾಗೋದಿಲ್ಲ, ಅದಕ್ಕೆ ಇಲ್ಲಿ ಬಂದು ಕೇರ್ಗೆ ಇಲ್ಲಿ ಬಿಡ್ತಾರೆ. ನಾವು ಫಿಸಿಯೋಥೆರಪಿಸ್ಟ್, ಫಿಸಿಯೋಥೆರಪಿ ಕೊಡೋದು ಈ ಬೆಡ್ ರಿಡನ್ ಪೇಷಂಟ್ಸ್ಗೆ. ಸ್ಟ್ರೋಕ್ ಪೇಷಂಟ್ಸ್ ತುಂಬಾ ಜಾಸ್ತಿ ಇದ್ದಾರೆ, ಬೇರೆ ಫ್ರಾಕ್ಚರ್ ಪೇಷಂಟ್ಸ್ ಬರ್ತಾರೆ. ಆಮೇಲೆ ಎಲ್ಲೋ ಬ್ಯಾಕ್ ಅಲ್ಲಿ ಏನಾದ್ರೂ ಡಿಸ್ಕ್ ಪ್ರಾಬ್ಲಮ್ ಆಗ್ಬಿಟ್ಟು ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿ ಇಲ್ಲಿ ಬಂದಿರ್ತಾರೆ. ಆವಾಗ ನಾವು ಫಿಸಿಯೋಥೆರಪಿ ಸ್ವಲ್ಪ ದಿನ, ಇಷ್ಟು ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಕೊಟ್ಟಾಗ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಇವಾಗ ಸಪೋಸ್ ಈ ಪೇಷಂಟ್, ಇವಾಗ ಫಿಸಿಯೋಥೆರಪಿ ಮಾಡ್ತಾ ಇದೀವಿ, ಮುಂಚೆ ಕಂಪ್ಲೀಟ್ಲಿ ಬ್ರೆಡ್ ರಿಡನ್ ಇದ್ರು ಇವರು. ಇವಾಗ ಎದ್ದು ಕೂತ್ಕೊಂತಾರೆ, ಸಪೋರ್ಟ್ ಸಿಟ್ಟಿಂಗ್ ಬ್ಯಾಲೆನ್ಸ್ ಬಂದಿದೆ ಇವರಿಗೆ, ಇನ್ನು ಮೇಲಿಂದ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನಿಸರ್ಗ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ರಿಹ್ಯಾಬಿಟೇಷನ್ ಮತ್ತು ನರ್ಸಿಂಗ್ ಕೇರ್ ಸೆಂಟರ್. ಆದರೆ ನನ್ನನ್ನ ಎಲ್ಲರೂ ಕರೆಯೋದು ಕೆಎನ್ಸಿ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಾನು ಹುಟ್ಟಿದ್ದು 1989 ಇಸ್ವಿ ಸೆಪ್ಟೆಂಬರ್. ನಾನಿರೋದು ಹೊರಮಾವು ಗಾಂಧಿ ಸರ್ಕಲ್, ಬಾಣಸವಾಡಿ, ಬೆಂಗಳೂರು 560043. ನಾನು ಮಾಡುತ್ತಿರೋ ಕೆಲಸ ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ಅಂಗವಿಕಲ, ಬುದ್ಧಿವಿಕಲ, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ, ವಾರದ 7 ದಿನ 24 ಗಂಟೆಯ ಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ. ನನ್ನ ಕಾರ್ಯವೈಖರಿಯನ್ನ ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನ ನೀಡಿರ್ತಾರೆ. ನೀವು ನೋಡುತ್ತಿರುವ 3 ಮಹಡಿಗಳ ಈ ಕಟ್ಟಡ ಹೊರನೋಟಕ್ಕೆ ತೀರಾ ಸಾಮಾನ್ಯ ಎನಿಸಬಹುದು. ವಿನ್ಯಾಸದಲ್ಲಿ, ವಾಸ್ತುಶಿಲ್ಪದಲ್ಲಿ ಸೌಂದರ್ಯ, ವೈಭವತೆ, ನಾವೀನ್ಯತೆ ಕಾಣಿಸದಿರಬಹುದು. ಆದರೆ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಮಾನವೀಯತೆ, ದಯೆ, ಪ್ರೀತಿ, ಪ್ರೇಮ, ವಿಶ್ವಾಸ, ಕಾಳಜಿ ಮುತುವರ್ಜಿಗಳಿರುವ ಮಹಾಸೌಧವಿದು. ಈ ಮಾತು ಉತ್ಪ್ರೇಕ್ಷೆ ಏನಲ್ಲ, ನೀವು ಮುಂದಿನ ದೃಶ್ಯಗಳಲ್ಲಿ ನಾನು ಹೇಳಿದ್ದೆಲ್ಲ ಸತ್ಯವೆಂದು ಮನಗಾಣುತ್ತೀರಿ. ನಾವು ಜೀವಿಸುತ್ತಿರುವ ಈ ಜಗತ್ತು ಚೇತನಾ ಸ್ವರೂಪದ್ದಾಗಿದೆ. ಇಲ್ಲಿನ ಗಿಡ, ಮರ, ನೀರು, ಗಾಳಿ, ಬೆಳಕು ಎಲ್ಲವೂ ಚೇತನ ಸ್ವರೂಪದ್ದೇ. ಈ ಜಗದಲ್ಲಿನ ಸಕಲ ಜೀವ ಸಂಕುಲಕ್ಕೆ ಪ್ರಾಣ ಚೈತನ್ಯವನ್ನು ನೀಡುತ್ತವೆ. ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಜಡತ್ವ ಆವರಿಸಿಬಿಡುತ್ತದೆ. ಈ ಜಡತ್ವ ಹೋಗಲಾಡಿಸಿ ಅವರಲ್ಲಿ ನವಚೈತನ್ಯ ತುಂಬುವ ಹಿನ್ನೆಲೆಯಲ್ಲಿ
ಅಂತಹ ಉದಾತ್ತ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ನವಚೈತನ್ಯವನ್ನು ಹುಟ್ಟುಹಾಕಲಾಗಿದೆ. ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಬಾಣಸವಾಡಿ ಸಮೀಪದ ಹೊರಮಾವು ಎಂಬಲ್ಲಿ ಸುಂದರ ಪ್ರಶಾಂತ ವಾತಾವರಣದಲ್ಲಿ ಜೀವಗಳಿಗೆ ಜೀವನಕ್ಕೆ ನವಚೈತನ್ಯ ನೀಡುವ ನಿಟ್ಟಿನಲ್ಲಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ ತಲೆಯೆತ್ತಿ ನಿಂತಿದೆ. ನಿಸ್ಸಹಾಯಕ ಸ್ಥಿತಿಯಲ್ಲಿರುವ, ರೋಗಗಳ ಉಲ್ಬಣಾವಸ್ಥೆಗೆ ತುತ್ತಾಗಿರುವ, ಹಾಸಿಗೆ ಹಿಡಿದಿರುವ, ಹಾಸಿಗೆ ಬಿಟ್ಟು ಮೇಲೇಳಲಾಗದ ದುಸ್ಥಿತಿಯಲ್ಲಿರುವ ವಯೋ ಇಲ್ಲಿ ಪರಸ್ಪರ ಪ್ರೀತಿ ಪ್ರೇಮ ಮಮತೆ ವಿಶ್ವಾಸ ತುಂಬಿ ತುಳುಕಾಡುತ್ತಿದೆ. ಇದೊಂದು ಸುಂದರ ಪವಿತ್ರ ಸೇವಾ ಕ್ಷೇತ್ರ. ಪರೋಪಕಾರಾರ್ಥಂ ಇದಮಿತ್ಥಂ ಶರೀರಂ ಎನ್ನುವ ಹಾಗೆ ಇಲ್ಲಿನ ಸೇವಾ ಸಿಬ್ಬಂದಿ ಮತ್ತು ಮುಖ್ಯಸ್ಥರು ತಮ್ಮ ಇಡೀ ಬದುಕನ್ನು ವಯೋವೃದ್ಧರ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ನಿಸರ್ಗದ ಮಡಿಲಿನಲ್ಲಿ ಸುರಕ್ಷಿತವಾಗಿದ್ದೇವೆ, ಉಲ್ಲಸಿತರಾಗಿದ್ದೇವೆ ಎಂಬ ಭಾವನೆಯನ್ನ ಇಲ್ಲಿನ ಆಶ್ರಮವಾಸಿಗಳಲ್ಲಿ ಮೂಡಿಸಲು ಈ ಆಶ್ರಮದಲ್ಲಿ ಮನರಂಜನೆಗಾಗಿಯೇ ಪ್ರತಿ ಕೋಣೆಯಲ್ಲೂ ಟಿವಿ ವ್ಯವಸ್ಥೆ ಮಾಡಲಾಗಿದೆ. ತಮ್ಮ ತಮ್ಮ ಸ್ವಂತ ಮನೆಗಳಲ್ಲಿದ್ದರೆ ವಾಕಿಂಗಿಗೆ ಕರೆದುಕೊಂಡು ಹೋಗಿ ಎಂದು ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರು ಬಳಗದವರು ಯಾರಿಗಾದರೂ ಆಗಲಿ ದುಂಬಾಲು ಬೀಳಲೇಬೇಕು, ಒತ್ತಾಯ ಮಾಡಲೇಬೇಕು. ಎಲ್ಲರಿಗೂ ಅವರವರದೇ ಕೆಲಸಗಳಲ್ಲಿ ಮಗ್ನರು. ಇವರನ್ನ ವಾಕ್ಗೆ ಕರೆದುಕೊಂಡು ಹೋಗಲು ಯಾರು ಸಿದ್ಧರಿದ್ದಾರೆ? ಯಾರನ್ನು ಕೇಳಿದರೂ ಈಗ ಟೈಮ್ ಇಲ್ಲ ಎನ್ನುವ ರೆಡಿಮೇಡ್ ಉತ್ತರ. ಆದರೆ ಈ ನವಚೈತನ್ಯದಲ್ಲಿ ಆ ಸಮಸ್ಯೆ ಇಲ್ಲ. ದಿನದ 24 ಗಂಟೆಯೂ ಇಲ್ಲಿನ ವಯೋವೃದ್ಧರ ಆರೋಗ್ಯ ಅವರ ಬೇಕು ಬೇಡಗಳ ಬಗ್ಗೆ ಕಾತರ ಕಾಳಜಿ ವಹಿಸಲಾಗುತ್ತದೆ. ನಮಗೆ ಟೈಮ್ ಇಲ್ಲ ಎಂದು ಯಾರೂ ಇಲ್ಲಿ ಹೇಳುವ ಹಾಗಿಲ್ಲ. ಯಾಕೆಂದರೆ ಇಲ್ಲಿರುವವರು ಎಲ್ಲರೂ ಸೇವಾ ಮನೋಭಾವದ ಹಿನ್ನೆಲೆಯಿಂದ ಬಂದವರೇ. ತಮ್ಮ ಹೆತ್ತವರಿಗಿಂತಲೂ ಹೆಚ್ಚಾಗಿ ಆಸ್ಥೆಯಿಂದ ಅಕ್ಕರೆಯಿಂದ ನಿರ್ವಂಚನೆಯಿಂದ ಇಲ್ಲಿನವರ ಸೇವೆ ಮಾಡುತ್ತಾರೆ. ಆ ಬಗ್ಗೆ ಇಲ್ಲಿನ ಸೇವಾ ಸಿಬ್ಬಂದಿಗೆ ಧನ್ಯತಾ ಭಾವವಿದೆ, ಅರ್ಪಣಾ ಮನೋಭಾವವಿದೆ. ಸುರಕ್ಷಿತ ಸುಭದ್ರ ನೆಮ್ಮದಿಯ ಬದುಕಿಗೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಜೀವನವನ್ನ ನೋವುರಹಿತವಾಗಿ ಚಿಂತೆಯಿಲ್ಲದೆ ನೆಮ್ಮದಿಯಿಂದ ಕಳೆಯಬೇಕು ಎಂದು ಬಯಸಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಬರುವವರಲ್ಲಿ ಒಬ್ಬೊಬ್ಬರ ಬದುಕು ಒಂದೊಂದು ಕಥೆ ವ್ಯಥೆ ಮಹಾಕಾದಂಬರಿ. ಇವರ ಮನೆಯವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಸಾಕಷ್ಟು ಅನುಕೂಲಿಸ್ತಾರೆ. ಕಾಯಿಲೆ ಬಿದ್ದಿರುವ ಬೆಡ್ ರಿಡನ್ ಆಗಿರುವ ವಯಸ್ಸಾಗಿರುವ ಇವರ ಆರೈಕೆ ಮಾಡಲು ಅವರಿಗೆ ಸಮಯ ಇಲ್ಲ ಅಂತಲ್ಲ, ಮನಸ್ಸಿಲ್ಲ ಅಂತಲೂ ಅಲ್ಲ. ಗಂಡ ಹೆಂಡತಿ ಇಬ್ಬರ ದುಡಿಮೆಯು ಅನಿವಾರ್ಯವಾಗಿರುವ ಇಂದಿನ ಕಾಲದಲ್ಲಿ ಇಂತಹ ಅವರನ್ನು ಆರೈಕೆ ಮಾಡಲು ಇಬ್ಬರಲ್ಲಿ ಯಾರೊಬ್ಬರೂ ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳುವ ಹಾಗಿಲ್ಲ. ಕೈ ತುಂಬ ಸಂಬಳ ತರುವ ಕೆಲಸ, ಮನೆ ಖರ್ಚು, ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿ, ಇದರ ನಡುವೆ ಈ ವಯೋವೃದ್ಧರ ಪಾಲನೆ ಜವಾಬ್ದಾರಿ ಎರಡನ್ನೂ ನಿಭಾಯಿಸುವುದು ಬಹಳ ಕಷ್ಟ ಸಾಧ್ಯ ಎಂದು ಭಾವಿಸಿ ತಮ್ಮ ಹೆತ್ತವರನ್ನ ಬಂಧುಗಳನ್ನ ಸಂಬಂಧಿಕರನ್ನ ಇಂತಹ ವೃದ್ಧಾಶ್ರಮಗಳಿಗೆ ಕರೆತಂದು ಬಿಡುತ್ತಾರೆ. ವೃದ್ಧರಿಗೆ ನವಚೈತನ್ಯ ಕೇವಲ ಓಲ್ಡ್ ಏಜ್ ಹೋಮ್ ಮಾತ್ರ ಅಲ್ಲ, ಇದೊಂದು ಅವಿಭಕ್ತ ಕುಟುಂಬದ ಹಾಗೆ ತುಂಬಿದ ಮನೆ. ಇಲ್ಲಿ ಪರಸ್ಪರ ಪ್ರೀತಿ ಪ್ರೇಮ ಮಮತೆ ವಿಶ್ವಾಸ ತುಂಬಿ ತುಳುಕಾಡುತ್ತಿದೆ. ಇದೊಂದು ಸುಂದರ ಪವಿತ್ರ ಸೇವಾ ಕ್ಷೇತ್ರ. ಪರೋಪಕಾರಾರ್ಥಂ ಇದಮಿತ್ಥಂ ಶರೀರಂ ಎನ್ನುವ ಹಾಗೆ ಇಲ್ಲಿನ ಸೇವಾ ಸಿಬ್ಬಂದಿ ಮತ್ತು ಮುಖ್ಯಸ್ಥರು ತಮ್ಮ ಇಡೀ ಬದುಕನ್ನು ವಯೋವೃದ್ಧರ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ.
ಚೆಲುವು ಸೂಸುವ ಬಗೆ ಬಗೆ ಬಣ್ಣದ ಸುಗಂಧಭರಿತ ಹೂಗಳ ಗಿಡಗಳು. ಸಂಜೆ ವಾಯುವಿಹಾರದ ಸಂದರ್ಭದಲ್ಲಿ ಸೇವಾ ಸಿಬ್ಬಂದಿ ನವಚೈತನ್ಯದ ವಯೋವೃದ್ಧ ಸದಸ್ಯರನ್ನ ಇಲ್ಲಿನ ಅಂಗಳದಲ್ಲಿರುವ ಕೈತೋಟಕ್ಕೆ ವಾಕ್ ಕರೆದುಕೊಂಡು ಬರುತ್ತಾರೆ. ಹಸಿರು ಹುಲ್ಲು ಹಾಸಿನ ಮೇಲೆ ಗಿಡಗಳ ಸಂದುಗೊಂದುಗಳಲ್ಲಿ ನುಸುಳುತ್ತಾ ಜಿಗಿಯುತ್ತಾ ಆಟವಾಡುವ, ನೋಡಿದರೆ ಎತ್ತಿ ಮುತ್ತಿಟ್ಟಬೇಕು ಎನ್ನುವಷ್ಟು ಸುಂದರವಾಗಿರುವ ಮೊಲಗಳನ್ನು ವೀಕ್ಷಿಸುತ್ತಾ ಮನಸ್ಸು ಹಗುರಾಗಿ ಅರಕ್ಷಣವಾದರೂ ನೋವು ಕಷ್ಟ ಮರೆತು ಲವಲವಿಕೆ ಮೂಡಿ ನವ ಚೈತನ್ಯ ಪುಟಿದೇಳುತ್ತದೆ. ತಮ್ಮ ತಮ್ಮ ಸ್ವಂತ ಮನೆಗಳಲ್ಲಿದ್ದರೆ ವಾಕಿಂಗಿಗೆ ಕರೆದುಕೊಂಡು ಹೋಗಿ ಎಂದು ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು, ಬಳಗದವರು ಯಾರಿಗಾದರೂ ಆಗಲಿ ದುಂಬಾಲು ಬೀಳಲೇಬೇಕು, ಒತ್ತಾಯ ಮಾಡಲೇಬೇಕು. ಎಲ್ಲರಿಗೂ ಅವರವರದೇ ಕೆಲಸಗಳಲ್ಲಿ ಮಗ್ನರು. ಇವರನ್ನ ವಾಕ್ಗೆ ಕರೆದುಕೊಂಡು ಹೋಗಲು ಯಾರು ಸಿದ್ಧರಿದ್ದಾರೆ? ಯಾರನ್ನು ಕೇಳಿದರೂ ಈಗ ಟೈಮ್ ಇಲ್ಲ ಎನ್ನುವ ರೆಡಿಮೇಡ್ ಉತ್ತರ. ಆದರೆ ಈ ನವಚೈತನ್ಯದಲ್ಲಿ ಆ ಸಮಸ್ಯೆ ಇಲ್ಲ. ದಿನದ 24 ಗಂಟೆಯೂ ಇಲ್ಲಿನ ವಯೋವೃದ್ಧರ ಆರೋಗ್ಯ, ಅವರ ಬೇಕು ಬೇಡಗಳ ಬಗ್ಗೆ ಕಾತರ ಕಾಳಜಿ ವಹಿಸಲಾಗುತ್ತದೆ. ನಮಗೆ ಟೈಮ್ ಇಲ್ಲ ಎಂದು ಯಾರೂ ಇಲ್ಲಿ ಹೇಳುವ ಹಾಗಿಲ್ಲ. ಯಾಕೆಂದರೆ ಇಲ್ಲಿರುವವರು ಎಲ್ಲರೂ ಸೇವಾ ಮನೋಭಾವದ ಹಿನ್ನೆಲೆಯಿಂದ ಬಂದವರೇ. ತಮ್ಮ ಹೆತ್ತವರಿಗಿಂತಲೂ ಹೆಚ್ಚಾಗಿ ಆಸ್ಥೆಯಿಂದ, ಅಕ್ಕರೆಯಿಂದ, ನಿರ್ವಂಚನೆಯಿಂದ ಇಲ್ಲಿನವರ ಸೇವೆ ಮಾಡುತ್ತಾರೆ. ಆ ಬಗ್ಗೆ ಇಲ್ಲಿನ ಸೇವಾ ಸಿಬ್ಬಂದಿಗೆ ಧನ್ಯತಾ ಭಾವವಿದೆ, ಅರ್ಪಣಾ ಮನೋಭಾವವಿದೆ. ಸುರಕ್ಷಿತ, ಸುಭದ್ರ, ನೆಮ್ಮದಿಯ ಬದುಕಿಗೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಜೀವನವನ್ನ ನೋವು ರಹಿತವಾಗಿ ಚಿಂತೆ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಹೆಸರು ತಿಳ್ಕೋಬೇಡಾ? ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ನಿಮಗೆ ಸಂಬಂಧಪಟ್ಟವ್ರು ಯಾರಿದ್ದಾರೆ? ನನ್ನ ಸ್ವಂತ ಅಕ್ಕ ಇದ್ದಾಳಮ್ಮ. ನಿಮ್ಮ ಸ್ವಂತ ಅಕ್ಕ ಇದ್ದಾರೆ. ಅವ್ರು ಬಂದು ಇಲ್ಲಿಗೆ ಎಷ್ಟು ದಿನಗಳಾಗಿದೆ? 3 ತಿಂಗಳಾಗಿದೆ ಅಷ್ಟೇ. 3 ತಿಂಗಳಾಗಿದೆ. ಇಲ್ಲಿನ ವಾತಾವರಣ ಹಾಗೆ ಇಲ್ಲಿರುವಂತಹ ಫೆಸಿಲಿಟೀಸ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಎಲ್ಲಾ ತರದ ಮನೆಯ ವಾತಾವರಣ ಅಂತ ಹೇಳ್ಬೋದು. ಇಲ್ಲಿ ಎಲ್ಲಾ ತರದ ಸೌಲಭ್ಯಗಳಿದೆ, ಜೊತೆಗೆ ನಮ್ಗಿಂತ ಚೆನ್ನಾಗಿ ಇಲ್ಲಿ ಟ್ರೈನ್ಡ್ ಆಗಿರುವಂತಹ ನರ್ಸ್ಗಳು ಇರೋದ್ರಿಂದ ನಮ್ಗೆ ಯಾವ ಚಿಂತೆನೂ ಇಲ್ಲ. ಓಕೆ. ಇಲ್ಲಿಗೆ ತಂದು ಸೇರಿಸೋ ಉದ್ದೇಶ ಏನಾಗಿತ್ತು? ಅದು ನಮ್ಮ ಸ್ವಂತ ಕಾವಲು ಸಣ್ಣ ವಯಸ್ಸಿನಲ್ಲಿ ಅವಳು ಪೋಲಿಯೋ ಮತ್ತೆ ಈ ಲಕ್ಕೋ ಅಂತಾರಲ್ಲ ಪ್ಯಾರಾಲಿಸಿಸ್, ಅದಕ್ಕೆ ಈಗಾಗಿದ್ಲು ಒಂದು ಕೈ ಒಂದು ಕಾಲು ಇಲ್ಲ, ಜೊತೆಗೆ ಮಾತಾಡೋದು ಕೂಡ ಅಷ್ಟು ಸ್ಪಷ್ಟತೆ ಇಲ್ಲ. ಹೀಗಾಗಿ ನನಗೇನಾಯ್ತು ಅಂದ್ರೆ ಈಗ ಒಂದು ವರ್ಷದಿಂದ ನಾನು ಕ್ಯಾನ್ಸರ್ಗೆ ನಾನು ತುತ್ತದೆ. ನನಗೆ ಈಗ ಓಡಾಡೋಕ್ಕೆ ಆಗಲಿ, ನೋಡ್ಕೊಳಕ್ಕಾಗಲಿ, ಅವಳನ್ನ ಎತ್ತಿ ಬಚ್ಚಡ ಮನೆ ಕರ್ಕೊಂಡು ಹೋಗೋದಕ್ಕಾಗಲಿ ಈ ಥರ ಕಾರ್ಯಗಳು ನನಗೆ ಆಗ್ತಿರ್ಲಿಲ್ಲ. ಅನಿವಾರ್ಯತೆಯಿಂದ ಇಲ್ಲಿ ಬಂದು ಸೇರಿಸಬೇಕಾಗಿತ್ತು. ಓಕೆ. ನಿಮ್ಮ ಅಕ್ಕ ಅವರಿಂದ ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ? ಅವ್ರು ಏನನ್ನ ಹೇಳ್ತಿದ್ದಾರೆ ಈ ಓಲ್ಡ್ ಏಜ್ ಹೋಮ್ ಬಗ್ಗೆ? ಅಕ್ಕ ಅವ್ರು ಏನು ಹೇಳ್ತಿದ್ದ ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಸೊ ಅವರಲ್ಲಿ ಅವ್ರ ಚಟುವಟಿಕೆ ಮತ್ತೆ ಅವ್ರ ಮಕ್ಕದಲ್ಲಿರುವಂತಹ ಒಂದು ಕಳೆಯನ್ನು ನೋಡಿದ್ರೆ ಚೆನ್ನಾಗಿದ್ದಾರೆ. ಅವ್ರ ಹೆಲ್ತ್ ವೈಸ್ ಇಂಪ್ರೂವ್ಮೆಂಟ್ ಇದೆಯಾ? ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಇದೆ. ನಡೆಯಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ, ಅವ್ರಿವ್ರ ಹೆಗಲ್ ಮೇಲೆ, ನರ್ಸ್ಗಳ ಹೆಗಲ್ ಮೇಲೆ ಕೈ ಇಟ್ಕೊಂಡು ಅಥವಾ ಅವ್ರು ನಡೆಸಿದ್ರೆ ನಡೆದು ಹೊರಗಡೆ ಬಂದು ಕೂತ್ಕೊಳ್ಳೋದು ಮಾಡೋದು ಒಟ್ಟಲ್ಲಿ ನಮ್ಗೆ ಸಮಾಧಾನಕರವಾಗಿದೆ. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು ತಿಳ್ಕೋಬೋದಾ? ನನ್ನ ಹೆಸರು ಗಜಲಕ್ಷ್ಮಿ ಅಂತ. ಗಜಲಕ್ಷ್ಮಿ ಅವರೇ, ನೀವು ಎಲ್ಲಿಂದ ಬರ್ತಿದ್ದೀರಾ? ಅಲ್ಸೂರಿಂದ. ಅಲ್ಸೂರಿಂದ ಬರ್ತಿದ್ದೀರಾ? ಓಕೆ. ನಿಮ್ಮ ಸಂಬಂಧಿಕರಾಗಲಿ ಅಥವಾ ನಿಮ್ಮ ಬಂಧು ಮಿತ್ರ ವರ್ಗದವರು ಯಾರಿದ್ದಾರೆ? ನಮ್ಮ ತಂದೆಯವರು ಇದ್ದಾರೆ. ನಿಮ್ಮ ಸ್ವತಃ ತಂದೆಯವರು ಇಲ್ಲಿದ್ದಾರೆ. ಓಕೆ. ಅವರು ಎಷ್ಟು ದಿನಗಳಿಂದ ಇಲ್ಲಿದ್ದಾರೆ? ಈಗ 3 ಮಂತ್ಸ್ ಇಂದ. ಅಂದ್ರೆ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ಅವರು ಒಂದು ನವ ಚೈತನ್ಯವನ್ನೇ ತುಂಬುತ್ತಿದ್ದಾರೆ ಎಲ್ಲರಿಂದ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಾ? ಇಲ್ಲ, ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಚೆನ್ನಾಗಿದೆ. ಎಲ್ರು ಇಲ್ಲ, ಸಿಬ್ಬಂದಿ ವರ್ಗದವ್ರ ಬಗ್ಗೆ, ನರ್ಸಸ್ ಕೇರ್ ಎಲ್ಲ ಚೆನ್ನಾಗಿದೆ. ಅವ್ರ ಮೇಡಮ್ ಅವರು ಚೆನ್ನಾಗಿ ನೋಡ್ಕೋತಾರೆ ಎಲ್ಲಾರು. ನೀವು ಎಷ್ಟು ದಿನಕ್ಕೊಂದ್ಸಲ ಬಂದು ನಿಮ್ಮ ತಂದೆಯವ್ರನ್ನ ನೋಡ್ಕೊಂಡು ಹೋಗ್ತೀರಾ? ನಾವು 10 ಡೇಸ್ ಬರ್ತೀವಿ. 10 ಡೇಸ್ ಬರ್ತೀರಾ? ಹಾಗೆ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ವೀಕ್ಲಿ ಒನ್ಸ್ ಆದ್ರೂ ಬರ್ತೀವಿ, ಇಲ್ಲ 10 ಡೇಸ್ ಕಂಪಲ್ಸರಿ ಬರ್ತೀವಿ, ಬಂದು ನೋಡ್ಕೊಂಡು ಹೋಗ್ತೀವಿ. ನಿಮ್ ಮನ್ಸಿಗೆ ಸಮಾಧಾನ ಇದೆ? ಸಮಾಧಾನ ಇದೆ. ಅದೇ ನೀವೇನ್ ಅನ್ಕೊಂಡಿದ್ರಿ ಈಗ ನಿಮ್ ತಂದೆ ಅವ್ರನ್ನ ನೀವು ಇಲ್ಲಿ ಬಂದು ಸೇರಿಸಿದಾಗ ನೀವೇನೇನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಲ್ವಾ, ಅವ್ರು ಹೀಗ್ ನೋಡ್ಕೋಬೇಕು, ಹಾಗೆ ನೋಡ್ಕೋಬೇಕು ಅಂತ, ಅದನ್ನೆಲ್ಲ ನವಚೈತನ್ಯ ಓಲ್ಡ್ ಏಜ್ ಹೋಮ್ ಪರಿಪೂರ್ಣ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ. ಓಕೆ. ಈಗ ನೋಡ್ತಿರುವಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಗ ತುಂಬಾ ಜನ ಇದ್ದಾರೆ, ಅವರ ತಂದೆ ತಾಯಿಗಳಾಗಿರ್ಬೋದು, ಅವರ ಸಂಬಂಧಿಕರು, ಬಂಧು ಮಿತ್ರರು ಯಾರ್ಯಾರೋ ಇದ್ದಾರೆ, ಅವ್ರ ಎಲ್ಲಾರನ್ನೂ ಸೇರಿಸಬೇಕು ಅಂತ ಅನ್ಕೊಂತಾರೆ. ಆದ್ರೆ ಈ ತರ ಓಲ್ಡ್ ಏಜ್ ಹೋಮ್ಸ್ ಅಲ್ಲೆಲ್ಲ ನವಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಸೇರಿಸಬೇಕು ಅಂತ ನಿಮ್ಗೆ ಯಾಕೆ ಅಂತ? ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಸೇರಿಸಬಹುದು ಅಂತ ಹೇಳ್ತೇನೆ ನಾನು. ನನಗೆ ಯಾರಾದ್ರೂ ಕೇಳಿದ್ರು ನಾನು ಇಲ್ಲಿ ರೆಫರ್ ಮಾಡ್ತೇನೆ. ನೆಮ್ಮದಿಯಿಂದ ಕಳೆಯಬೇಕು ಎಂದು ಬಯಸಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಬರುವವರಲ್ಲಿ
ಒಬ್ಬೊಬ್ಬರ ಬದುಕು ಒಂದೊಂದು ಕಥೆ ವ್ಯಥೆ ಮಹಾಕಾದಂಬರಿ. ಇವರ ಮನೆಯವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಸಾಕಷ್ಟು ಅನುಕೂಲಿಸ್ತಾರೆ. ಕಾಯಿಲೆ ಬಿದ್ದಿರುವ ಬೆಡ್ ರಿಡನ್ ಆಗಿರುವ ವಯಸ್ಸಾಗಿರುವ ಇವರ ಆರೈಕೆ ಮಾಡಲು ಅವರಿಗೆ ಸಮಯವಿಲ್ಲ ಅಂತಲ್ಲ, ಮನಸ್ಸಿಲ್ಲ ಅಂತಲೂ ಅಲ್ಲ. ಗಂಡ ಹೆಂಡತಿ ಇಬ್ಬರ ದುಡಿಮೆಯು ಅನಿವಾರ್ಯವಾಗಿರುವ ಇಂದಿನ ಕಾಲದಲ್ಲಿ ಇಂತಹ ಅವರನ್ನು ಆರೈಕೆ ಮಾಡಲು ಇಬ್ಬರಲ್ಲಿ ಯಾರೊಬ್ಬರೂ ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳುವ ಹಾಗಿಲ್ಲ. ಕೈತುಂಬ ಸಂಬಳ ತರುವ ಕೆಲಸ, ಮನೆ ಖರ್ಚು, ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿ, ಇದರ ನಡುವೆ ಈ ವಯೋವೃದ್ಧರ ಪಾಲನೆ ಜವಾಬ್ದಾರಿ ಎರಡನ್ನೂ ನಿಭಾಯಿಸುವುದು ಬಹಳ ಕಷ್ಟ ಸಾಧ್ಯ ಎಂದು ಭಾವಿಸಿ ತಮ್ಮ ಹೆತ್ತವರನ್ನ, ಬಂಧುಗಳನ್ನ, ಸಂಬಂಧಿಕರನ್ನ ಇಂತಹ ವೃದ್ಧಾಶ್ರಮಗಳಿಗೆ ಕರೆತಂದು ಬಿಡುತ್ತಾರೆ. ನಮಸ್ಕಾರ. 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 ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶೈಲಶ್ರೀ ಅಂತ. ಸ್ವರಾಜ್. ಓಕೆ ಸರ್, ಇಲ್ಲಿ ಕಾರಣ ಏನು ಸರ್, ಯಾರನ್ನ ಬಿಟ್ಟಿದ್ದೀರಾ ನೀವು ಇಲ್ಲಿ? ನಮ್ಮ ಮಾವನ ಬಿಟ್ಟು. ನಮ್ಮ ಫಾದರ್. ಸೊ ಏನಾಗಿತ್ತು ಅವ್ರಿಗೆ? ಅವರು ಮನೇಲಿ ಬಿದ್ದುಬಿಟ್ರು, ಅದು ಸ್ವಲ್ಪ ಬ್ರೈನಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಲೆಫ್ಟ್ ಸೈಡ್ ಸ್ವಾಧೀನ ಹೋಗಿತ್ತು. ನಾವು ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ಇವಾಗ ಹೇಗೆ ಅನಿಸ್ತಾ ಇದೆ ನಿಮಗೆ ಅವ್ರನ್ನ ಇಲ್ಲಿ ಬಿಟ್ಟಮೇಲೆ? ಅವ್ರಿಗೆ ಅವ್ರು ಸಂತೋಷವಾಗಿದ್ದಾರೆ ಇಲ್ಲಿ? ಇದ್ದಾರೆ, ಚೆನ್ನಾಗಿದ್ದಾರೆ. ನಿಮ್ಗೆ ಹೇಗೆ ಅನಿಸುತ್ತೆ ನಾವು ಚೈತನ್ಯ ಓಲ್ಡ್ ಏಜ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಚೆನ್ನಾಗಿದೆ, ಇದು ಚೆನ್ನಾಗಿ ನೋಡ್ಕೊಂತಾರೆ. ಸೊ ನೀವು ಯಾವಾಗ ಒಂದ್ಸಲ ಬರ್ತೀರಾ ಅವ್ರನ್ನ ನೋಡೋಕ್ಕೆ, ಭೇಟಿ ಯಾವಾಗ ಯಾವಾಗ ಕೊಡ್ತೀರಾ? ನಾವು ಹೇಳೋಕ್ಕಲ್ಲ, ಒಂದೊಂದ್ಸಲ ವಾರಕ್ಕೆ ಒಂದ್ಸಲ ಬರ್ತೀವಿ, ಇಲ್ಲ 15 ಡೇಸ್ಗೆ ಒಂದ್ಸಲ. ಮನೆಯಿಂದ ಯಾರು ಇದ್ದೇ ಇರ್ತಾರೆ, ನನ್ನ ಬ್ರದರ್ಸು ಇಲ್ಲ ನಾವು ಬರ್ತಿರ್ತೀವಿ. ಚಟುವಟಿಕೆ ಬಗ್ಗೆ, ಆಹಾರದ ಬಗ್ಗೆ, ಒಂದು ಆಹಾರ ಪದ್ಧತಿ ಯಾವ ರೀತಿ ಇರುತ್ತೆ ಎಲ್ಲ ನಿಮಗೆ ಗೊತ್ತಿದೆಯಾ? ಎಲ್ಲ ಚೆನ್ನಾಗಿದೆ, ಅಡ್ಜಸ್ಟ್ ಆಗುತ್ತೆ. ಪೇಷಂಟ್ಸ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಮಾಡ್ತಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ, ಇದು ಚೆನ್ನಾಗಿದೆ. ಓಕೆ. ಇನ್ನು ಮೇಡಮ್, ನಿಮಗೆ ಅವಾಗ ಅವಾಗ ಅನ್ಸುತ್ತಾ ಇಲ್ಲ ಹೋಗಬೇಕೋ, ನಮ್ಮ ಮನೆಗೆ ಕರ್ಕೊಂಬರ್ಬೇಕು ಅಂತ ಅನ್ಸುತ್ತಾ, ಇಲ್ಲ ಇಲ್ಲಿ ಮನೆ ಒಂದು ವಾತಾವರಣನೇ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲಿ ಮನೆ ವಾತಾವರಣನೇ ಇದೆ, ಬಟ್ ಅವ್ರು ಸ್ವಲ್ಪ ಎದ್ದು ಓಡಾಡಂಗಾರೆ ಒಂಚೂರು ಕರ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ. ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಅವರು? ಜಸ್ಟ್ 4 months ಆಯ್ತು. ಸೊ 4 months ಅವ್ರು ಇಲ್ಲಿ ಫುಲ್ ರಿಕವರ್ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತೀರಿ? ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಆನಂದ ಮೂರ್ತಿ ಅಂತ. ಸೊ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನೀವು? ಒಂದು ತಿಂಗಳು ಆಗೋಯ್ತು. ಸೊ ಹೇಗೆ ಅನಿಸ್ತಿದೆ ನಿಮಗೆ ಇಲ್ಲಿನ ಒಂದು ವಾತಾವರಣ? ಕನ್ವೀನಿಯಂಟ್ ಆಗಿದೆ. ಆ್ಯಕ್ಚುಲಾಗಿ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಅಂತೇನೆಂದರೆ, ಇಲ್ಲಿ ನೋಡ್ಕೊಳ್ಳೋದು ಯಾರು ಇಲ್ಲವೇ ಇಲ್ಲ. ಮಗ ಇಂಜಿನಿಯರು, ಅವನು ಫಾರಿನ್ ಇದ್ದಾನೆ. ಸೊಸೆ ಡಾಕ್ಟ್ರು, ಆಕೆಯೂ ಫಾರಿನ್ ಹೋಗಿದ್ದಾನೆ. ಸೊ ಅದರಿಂದ ಇಲ್ಲಿ ನೋಡ್ಕೊಳ್ಳೋದು ಯಾರೂ ಇಲ್ಲ. ಮಗಳು ಹಾಸನದಲ್ಲಿ ಇರೋದು ಲೆಕ್ಚರರ್ ಆಗಿ. ಹಸಿನಿಂದಾಗಿ ನಾನು ಇಲ್ಲೇ ಇರಬೇಕು ಬಂತು. ಕರ್ಕೊಂಡು ಇಲ್ಲಿ ಬಿಟ್ಬಿಟ್ಟು ಹೊರಟೋದ್ರು ಅವರು. ಮೇಡಮ್ಗೆ ಹೇಳಿಬಿಟ್ಟು ಇನ್ ಪ್ಲೀಸ್ ಟೇಕ್ ಹಿಮ್ ಆ್ಯಸ್ ಯುವರ್ ಫಾದರ್ ಅಂತ ಹೇಳಿ ಹೇಳ್ಬಿಟ್ಟು, ನಿಮ್ಮ ತಂದೆ ಸಲ ನೋಡ್ಕೊಳ್ಳಿ ಅಂತ. ತಂದೆ ಸಲ ನೋಡ್ಕೊಳ್ತಾರೆ ನಿಮ್ಮ ಮಕ್ಕಳ ಸಲ ಇವರು. ಇಂತಹ ಅವರನ್ನು ಪಾಲನೆ ಪೋಷಣೆ ಮಾಡಲು ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ, ನೀಡಲು ಜನ ಹಿಂದೇಟು ಹಾಕುವುದಿಲ್ಲ. ಒಟ್ಟಿನಲ್ಲಿ ತಮ್ಮ ಹೆತ್ತವರು, ಬಂಧುಗಳು ಹೀಗಾದರೂ ಇಲ್ಲಿ ಸುರಕ್ಷಿತವಾಗಿದ್ದಾರಲ್ಲ, ನೆಮ್ಮದಿಯಿಂದ ಇದ್ದಾರಲ್ಲ ಎನ್ನುವುದಷ್ಟೇ ಸಾಕು ಅವರಿಗೆ. ನವಚೈತನ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ, ವಿಶ್ವಾಸ. ತಮ್ಮವರನ್ನು ಬಹಳ ಅಕ್ಕರೆಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ನಿರುಮ್ಮಳತೆ, ನಿರಾಳತೆ. ಯೌವನದಲ್ಲಿ ಆರೋಗ್ಯವಂತರಲ್ಲಿ ಚೈತನ್ಯ ಇರುವುದು ಸಾಮಾನ್ಯ, ಆದರೆ ಸಮಸ್ಯೆ ಇರುವುದು ವೃದ್ಧಾಪ್ಯದಲ್ಲಿ. ದೇಹಕ್ಕೆ ವಯಸ್ಸಾಗುತ್ತಾ ಬಂದಂತೆಲ್ಲ ಜೀವಕೋಶಗಳು ನಶಿಸಿ, ಕ್ಷೀಣಿಸಿ, ಜೀರ್ಣಶಕ್ತಿ ಕುಗ್ಗಿ, ಬಲಕುಂದಿ, ಕಣ್ಣುಗಳು ಗುಳಿಬಿದ್ದು, ಗಲ್ಲ ಜೋತು ಬಿದ್ದು, ಹಲ್ಲುಗಳು ಉದುರಿ ಬೊಚ್ಚು ಬಾಯಿಯಾಗಿ, ಆಹಾರ ಅಗಿದು ತಿನ್ನಲೂ ಸಾಧ್ಯವಾಗದೆ, ರಕ್ತದ ಬಿಸಿಯೂ ತಣ್ಣಗಾಗಿ, ವೃದ್ಧಾಪ್ಯದಲ್ಲಿ ಕಾಡುವ ಅನೇಕ ರೋಗಗಳಿಂದ ಜರ್ಜರಿತರಾಗುವ ವಯೋವೃದ್ಧರಲ್ಲಿ ಪುನಃ ನವಚೈತನ್ಯ ತುಂಬಿ ತಮ್ಮ ಜೀವಮಾನದ ಕೊನೆಯ ದಿನಗಳನ್ನು ಸಹನೀಯವಾಗಿ ಸಾಗಿಸುವಂತೆ ಮಾಡುವಲ್ಲಿ ಮಕ್ಕಳು, ಬಂಧು ಬಳಗ, ಸಮಾಜ, ಸಂಘ ಸಂಸ್ಥೆ, ಸರ್ಕಾರಗಳ ಪಾತ್ರ ಬಹಳ ಮುಖ್ಯ, ಮತ್ತು ಇದು ಎಲ್ಲರ ಕರ್ತವ್ಯವೂ ಹೌದು. ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹಣ ಕೊಟ್ಟರು ಸೇವೆ ಮಾಡುವವರು, ಸೇವಾ ಮನೋಭಾವದವರು ಸಿಗೋದು ಇವತ್ತು ಬಹಳ ಕಡಿಮೆ. ಆದರೆ ನಿರಾಶರಾಗಬೇಕಾಗಿಲ್ಲ ನಾವು. ಇನ್ನೂ ಮಾನವೀಯತೆಗೆ ಬೆಲೆ ಇದೆ, ಮೌಲ್ಯಗಳು ಇನ್ನೂ ಇವೆ.
ಆಪತ್ಕಾಲದಲ್ಲಿ ಆದವರೇ ನೆಂಟರು. ಮಕ್ಕಳು ಬಂದು ಬಳಗ ಪಾಲನೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಸಾಕಷ್ಟು ಜನ ಇವತ್ತು ರೋಗಿಗಳ ಆರೈಕೆ ಪಾಲನೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಓಕೆ, ನೀವು ಇಲ್ಲಿ ಕಾರ್ಯನಿರ್ವಹಿಸ್ತಿರೋದು ಎಷ್ಟು ವರ್ಷಗಳಿಂದ, ಹಾಗೆ ಯಾವ್ಯಾವ ರೀತಿ ಪೇಷಂಟ್ಸ್ನ ನೀವು ನೋಡ್ತಿದ್ದೀರಾ ನನಗೆ ತಿಳಿಸ್ಕೊಡಿ. ನಾನು 1 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದು ಬೆಡ್ ರಿಡನ್ ಪೇಷಂಟ್ ಇದ್ದಾರೆ, ವಾಕಬಲ್ಲೂ ಇದ್ದಾರೆ, ಅವರೆಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ. ಓಕೆ, ನೀವೆಲ್ಲರೂ 1, 2, 3 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದೀರಾ. ಹಾಗೆ ಇಲ್ಲಿರುವಂತ ವಯೋವೃದ್ಧರಾಗಿರ್ಬೋದು, ಡಿಸೇಬಲ್ ಪರ್ಸನ್ಸ್ ಇರ್ಬೋದು, ಬೆಡ್ ರಿಡನ್ಸ್ ಇರ್ಬೋದು, ಅವ್ರನ್ನೆಲ್ಲಾನು ತಮ್ಮ ಮನೆಯವ್ರ ತರ ನೋಡ್ಕೊಳ್ತಿದ್ದೀರಾ ಅಲ್ವಾ? ಸೊ ಇದ್ರ ಬಗ್ಗೆ ಈಗ ನಿಮ್ಮ ಅಪ್ಪ ಅಮ್ಮಂದ್ರಾಗ್ಲಿ ಅವ್ರಿಗೆ ನೀವು ಹೋಗಿ ಹೇಳ್ತೀರಾ ಈ ತರ ಕೆಲಸ ಮಾಡ್ತಿದ್ದೀನಿ ಅಂತ, ಆಗ ಅವ್ರೇನ್ ಹೇಳ್ತಾರೆ? ಅವರ ನಿಮ್ಮ ಪೋಷಕರು ಇರ್ಬೋದು, ಅವರ ಅಭಿಪ್ರಾಯ ಏನಿದ್ರ ಬಗ್ಗೆ? ಅವರು ಖುಷಿ ಪಡ್ತಾರೆ, ಮತ್ತೆ ಅಂತ ಭಾಗ್ಯ ನಮಗೂ ಸಿಗ್ಲಿಲ್ಲಲ್ಲ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಅದೃಷ್ಟವಂತ ಯಾರಿಗೂ ಸಿಗಲ್ಲ ಈ ಸೇವೆ ಮಾಡೋದು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಅಂದ್ರೆ ಯಾರೇ ಒಬ್ರು ವಯಸ್ಸಾದ ವ್ಯಕ್ತಿನ ನಾವು ಬೇರೆ ಯಾರೇ ನೋಡ್ದಾಗ್ಲೂ ಅವ್ರ ಹತ್ರ ಹೋಗಕ್ಕೆ ಸ್ವಲ್ಪ ಒಂಥರ ಮುಜುಗರ ಮಾಡ್ತಾರೆ. ಅದೇ ನೀವು ನಿಮ್ಮ ಕರ್ತವ್ಯದಲ್ಲಿ ಆ ರೀತಿ ಇರೋದಿಲ್ಲ ಅಲ್ವಾ? ನೀವು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಜ್ಜ ಅಜ್ಜಿ ಹಾಗೆ ನಿಮ್ಮ ಸಂಬಂಧಿಕರ ತರ ನೀವು ಕೇರ್ ತಗೊಳ್ಳೇಬೇಕು. ಸೊ ಈ ಇದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಅವ್ರ ಜೊತೆ ಇರ್ತೀರಲ್ವ, ಯಾವ ರೀತಿ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ ನೀವು? ಅಂದ್ರೆ ಅವ್ರ ಜೊತೆ ಮಾತಾಡೋದು, ಅವ್ರೇನ್ ಕೇಳ್ತಾರೆ ಅದಕ್ಕೆ ನಾವು ಆನ್ಸರ್ ಕೊಡ್ತಾ ಇರ್ತೀವಿ, ನಾವು ಕೇಳ್ದ ಅದಕ್ಕೆ ಆನ್ಸರ್ ಅವ್ರು ಕೊಡ್ತಾರೆ, ಅವ್ರನ್ನ ಸೈಲೆಂಟ್ ಆಗಿ ಕೂರ್ಸಲ್ಲ ನಾವು. ಬಿಡುವಿನ ಸಮಯದಲ್ಲಿ ಕೂಡ ಅವ್ರ ಹತ್ರ ಹೋಗಿ ಮಾತಾಡೋದು ಎಲ್ಲ ಮಾಡ್ತಿರ್ತೀರಾ? ಓಕೆ, ಹಾಗೆ ಅವರ ಊಟ ತಿಂಡಿ ಅದರ ಬಗ್ಗೆ ನೀವು ಯಾವ ರೀತಿ ಗಮನ? ಊಟ ತಿಂಡಿ ಅವ್ರು ಕೇಳಿದ ಟೈಮ್ಗೆ ಎಲ್ಲ ಏನೇನು ಬೇಕೋ ಅದೆಲ್ಲ ತಗೊಂಡು ಕೊಡ್ತಾ ಇರ್ತೀವಿ. ಹಾಗೆ ಈಗ ಡಿಸೇಬಲ್ ಪರ್ಸನ್ ಇದ್ದಾರೆ, ಹಾಗೆ ಕೈಯಲ್ಲಿ ಮಾತಾಡಕ್ ಆಗದೆ ಇರೋಂಥವ್ರು ಇದ್ದಾರೆ, ಬರೀ ಕೈ ಸನ್ನೆಯಿಂದ ಊಟ ಬೇಕು ತಿಂಡಿ ಬೇಕು ಅಂತ ಕೇಳೋರು ಇರ್ತಾರಲ್ಲ, ಅವ್ರ ನೀವು ಯಾವ ರೀತಿ ಅವ್ರ ಬಗ್ಗೆ ಯಾವ ರೀತಿ ನೀವು ಜವಾಬ್ದಾರಿನ ತಗೊಂಡಿದ್ದೀರಾ? ಅಂದ್ರೆ ಅವ್ರ ಪಕ್ಕನೇ ಇರಬೇಕು, ಜವಾಬ್ದಾರಿ ವಹಿಸ್ಕೋಬೇಕು, ಅದನ್ನ ಹೆಂಗ್ ಮಾಡ್ತೀವಿ? ಅವರು ಸ್ಟಾರ್ಟಿಂಗ್ ಅಲ್ಲಿ ಬಂದಿರ್ತಾರಲ್ಲ, ಕೈ ಸನ್ನೆ ಬೈಸನ್ನೆ ಮಾಡಿದ್ರೆ ಅವ್ರು ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡಿರ್ತೀವಲ್ಲ, ಅವ್ರು ಇಂಥದ್ನೇ ತೋರಿಸ್ತಾರೆ, ಇಂಥದ್ಕೆ ಕೈ ಮಾಡ್ತಾರೆ ಅಂತ ಎಲ್ಲ ಗೊತ್ತಾಗಿರುತ್ತಲ್ಲ, ಅವ್ರು ಏನ್ ಕೇಳಿದ್ರು ಆ ತಕ್ಷಣನೇ ಕೊಡ್ತೀವಿ. ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅವರ ಒಂದು ಸೇವೆ ನೋಡ್ತಾ ಇದ್ದಾರೆ? ಅನುಕೂಲ ಆಗಿದೆ, ಎಲ್ಲ ಅನುಕೂಲ ಆಗಿದೆ, ಏನ್ ಅನ್ಸಲ್ಲ. ಯಾಕಂತಂದ್ರೆ ನಿಮ್ಮ ಮಕ್ಕಳು ಏನಿದ್ರೆ ಇಲ್ಲಿ ಬಿಟ್ಬಿಟ್ಟು ಹೋದ್ರು ಅಂತ ಹೇಳಿದ್ರಿ? ಆಚಾರ ಭಾವನೆ ಏನಿಲ್ಲ, ರಿಯಲಿ ಎಲ್ಲ ಸಂತೋಷವಾಗಿದೆ, ಅನುಕೂಲವಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ, ಸಂತೋಷವಾಗಿದ್ದೀರಾ? ಕರೆಕ್ಟ್. ಕಾಲ ಹೇಗೆ ಕಳೀತೀರಾ ಇಲ್ಲಿ? ಆರೋಗ್ಯ ಆಗಿದ್ದೀನಿ, ಇನ್ಫ್ಯಾಕ್ಟ್ ಮೈ ವೆಯ್ಟ್ ಹ್ಯಾಸ್ ಗಾನ್ ಅಪ್. ಆಕ್ಟಿವಿಟೀಸ್ ಯಾವ ರೀತಿ ಇರುತ್ತೆ? ಟಿವಿ ನೋಡೋದು, ಸಂಗೀತ ಕೇಳೋದು, ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು, ಆಮೇಲೆ ಕೂತ್ಕೊಂಡು ಮಾತಾಡೋದು ಹುಡುಗರ ಹತ್ರ, ಈ ಥರ ಎಲ್ಲ ಮಾಡೋದು. ಓಕೆ, ನಿಮಗೆ ಇಲ್ಲಿ ತುಂಬ ಖುಷಿ ಆಗುತ್ತೆ? ಟೈಮ್ ಇಸ್ ಪಾಸ್ ವೆರಿ ನೈಸ್ಲಿ. ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಬೇಸಿಕಲಿ ಇಂಜಿನಿಯರು, ಜನರಲ್ ಮ್ಯಾನೇಜರ್ ರಿಟೈರ್ ಆದೆ, 44 ವರ್ಷ ಸರ್ವೀಸು. ಆಮೇಲೆ ಈಗ ಒಂದು ಕೊನೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು, ದಟ್ ಈಸ್ ದಿ ಮೈನ್ ಪ್ರಾಬ್ಲಮ್. ಆಕ್ಸಿಡೆಂಟ್ ಆದಾಗ ಕಾರ್ ಆಕ್ಸಿಡೆಂಟಲ್ಲಿ ತಲೆಯಲ್ಲಿ ಆಪ್ರೇಷನ್ ಮಾಡಿದ್ದಾರೆ. ಸೊ ಅದು ಭಾಳ ಕಷ್ಟ ಆಯ್ತದು, ಅದಾದಮೇಲೆ ಸ್ವಲ್ಪ ಪ್ರಾಬ್ಲಮ್ ನೋಡಿ, ಟಾರ್ಗೆಟ್ ಇನ್ವೆಸ್ ಕೂಡ ಕ್ಲಿಯರ್ ಇಲ್ಲ, ಟೀಚರಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಬರಬೇಕು, ಅವರು ಬಂದಮೇಲೆ ಮಾಡಿಸ್ತಾರೆ, ಹೊಸ ಟೀಲ್ ಹಾಕಿಸ್ಬೇಕು. ಸೊ ಇಲ್ಲಿಗೆ ಸೇರ್ಕೊಂಡಿದ್ದು ನೀವು ಆಕ್ಸಿಡೆಂಟ್ ಆದಮೇಲೆ ಅಂತಂದ್ರೆ? ಆಪ್ರೇಷನ್ ಆದಮೇಲೆ, ಆಪ್ರೇಷನ್ ಆದ ಒಂದು ಒಂದು 1 ವರ್ಷ ಆಗಿತ್ತು, ಕರ್ಕೊಂಡು ಸೇರಿಸಿರು. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಸೀಮಾ ಅಂತ. ಸೀಮಾ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾನು 1 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅನಿಸ್ತಿದೆ 1 ವರ್ಷದಿಂದ ಇವರುಗಳ ಮಧ್ಯೆ ಅಂತಂದ್ರೆ ಸಾಕಷ್ಟು ಒಂದು ಪ್ರೀತಿ ವಾತ್ಸಲ್ಯ ಎಲ್ಲವೂ ಇಲ್ಲಿರುತ್ತೆ, ನೀವು ಅವ್ರು ಕೊಡೋದು ಅವ್ರು ನಿಮ್ಗೆ ಕೊಡೋದು, ಸೊ ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿ ಅನಿಸುತ್ತೆ, ಮನೆ ನೆನಪರಲ್ಲ ನಮಗೆ, ಇಲ್ಲೇ ಅಪ್ಪ ಅಮ್ಮ ಎಲ್ಲ ಇವ್ರಲ್ಲೇ ಇಲ್ಲೇ ಇದ್ದಾರಲ್ಲ, ಅವ್ರ ಜೊತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಇಲ್ಲಿಗೆ ಅಂದ್ರೆ ಯಾವ ಕಾರಣಕ್ಕೆ ಬಂದಿದ್ದು, ನಿಮ್ಗೆ ಹೇಗೆ ಇಷ್ಟ ಆಯ್ತು ಇಲ್ಲಿಗೆ ಬರಬೇಕು ಅಂತ? ಇಲ್ಲಿ ಬಂದು ಅದೇ ಅಡ್ವರ್ಟೈಸ್ ನೋಡಿದ್ದು, ಒಂದು ಪ್ರೋಗ್ರಾಮ್ ನೋಡಿದ್ದು, ಹಾಗಾಗಿ ನನಗೆ ಇಲ್ಲಿ ಸೇರ್ಕೋಬೇಕು ಅಂತ ಆಸೆ ಆಯಿತು, ಸರ್ವಿಸ್ ಅದೊಂದು ಆ್ಯಡ್ ಆಯಿತು, ಸೊ ನನಗೆ ಇಷ್ಟ ಆಗಿ ಇಲ್ಲಿ ಬಂದಿತ್ತು. ಸೊ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಯ್ತು ನೀವು ಇಲ್ಲಿಗೆ ಬಂದಿದ್ದು, ಸೊ ಅವ್ರು ಏನು ಹೇಳೋದು ನೀವು ಇಲ್ಲಿಗೆ ಬರಬೇಕು ಅಂತ ಹೇಳಿದಾಗ? ಇಲ್ಲ, ಅಮ್ಮನೂ ನರ್ಸು ಕೂಡ, ಅಮ್ಮ ಹಾಗಾದ್ರೆ ಹೇಳಿದ್ದು ನನಗೆ ಅಲ್ಲಿ ಸರ್ವಿಸ್ ಫೀಲ್ಡ್ ಹೋಗಿ ನೀನು ಸರ್ವಿಸ್ ಮಾಡು, ಒಳ್ಳೆ ಸರ್ವಿಸ್ ಕೊಡು ಹಾಗೆ ಅಂತ ಹೇಳಿ ಕಳಿಸಿದ್ದೆ. ನನಗೆ ನನಗೂ ಇಷ್ಟ ಆಯಿತು, ಸೊ ಮನಸ್ಸಿತ್ತು. ಓಕೆ, ಸೊ 1 ವರ್ಷ ಆಯಿತು ಬಂದು ಅಂತ ಹೇಳ್ತಿದ್ರೆ, ಹೇಗೆ ಅನಿಸ್ತಿದೆ ನಿಮಗೀಗ? ನನಗೆ ತುಂಬಾ ಇಷ್ಟ ಆಗಿದೆ, ಇಲ್ಲೇ ಮಾಡೋಣ ಅನಿಸ್ತಾ ಇದೆ, ಮತ್ತೆ ಮನೆಗೆ ಹೋಗ್ಲಿಕ್ಕೂ ಇಷ್ಟ ಆಗಿಲ್ಲ. ಥ್ಯಾಂಕ್ ಯು. ಇಂತಹವರನ್ನು ಪಾಲನೆ ಪೋಷಣೆ ಮಾಡಲು ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ, ನೀಡಲು ಜನ ಹಿಂದೇಟು ಹಾಕುವುದಿಲ್ಲ, ಒಟ್ಟಿನಲ್ಲಿ ತಮ್ಮ ಹೆತ್ತವರು ಬಂಧುಗಳು ಹೀಗಾದರೂ ಇಲ್ಲಿ ಸುರಕ್ಷಿತವಾಗಿದ್ದಾರಲ್ಲ,
ನೆಮ್ಮದಿಯಿಂದ ಇದ್ದಾರಲ್ಲ ಎನ್ನುವುದಷ್ಟೇ ಸಾಕು ಅವರಿಗೆ. ನವಚೈತನ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ, ವಿಶ್ವಾಸ. ತಮ್ಮವರನ್ನು ಬಹಳ ಅಕ್ಕರೆಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ನಿರುಮ್ಮಳತೆ, ನಿರಾಳತೆ. ಯೌವನದಲ್ಲಿ ಆರೋಗ್ಯವಂತರಲ್ಲಿ ಚೈತನ್ಯ ಇರುವುದು ಸಾಮಾನ್ಯ. ಆದರೆ ಸಮಸ್ಯೆ ಇರುವುದು ವೃದ್ಧಾಪ್ಯದಲ್ಲಿ. ದೇಹಕ್ಕೆ ವಯಸ್ಸಾಗುತ್ತಾ ಬಂದಂತೆಲ್ಲ ಜೀವಕೋಶಗಳು ನಶಿಸಿ, ಕ್ಷೀಣಿಸಿ, ಜೀರ್ಣಶಕ್ತಿ ಕುಗ್ಗಿ, ಬಲಕುಂದಿ, ಕಣ್ಣುಗಳು ಗುಳಿಬಿದ್ದು, ಗಲ್ಲ ಜೋತು ಬಿದ್ದು, ಹಲ್ಲುಗಳು ಉದುರಿ ಬೊಚ್ಚು ಬಾಯಿಯಾಗಿ, ಆಹಾರ ಅಗಿದು ತಿನ್ನಲೂ ಸಾಧ್ಯವಾಗದೆ, ರಕ್ತದ ಬಿಸಿಯೂ ತಣ್ಣಗಾಗಿ, ವೃದ್ಧಾಪ್ಯದಲ್ಲಿ ಕಾಡುವ ಅನೇಕ ರೋಗಗಳಿಂದ ಜರ್ಜರಿತರಾಗುವ ವಯೋವೃದ್ಧರಲ್ಲಿ ಪುನಃ ನವಚೈತನ್ಯ ತುಂಬಿ ತಮ್ಮ ಜೀವಮಾನದ ಕೊನೆಯ ದಿನಗಳನ್ನು ಸಹನೀಯವಾಗಿ ಸಾಗಿಸುವಂತೆ ಮಾಡುವಲ್ಲಿ ಮಕ್ಕಳು, ಬಂಧು ಬಳಗ, ಸಮಾಜ, ಸಂಘ ಸಂಸ್ಥೆ, ಸರ್ಕಾರಗಳ ಪಾತ್ರ ಬಹಳ ಮುಖ್ಯ. ಮತ್ತು ಇದು ಎಲ್ಲರ ಕರ್ತವ್ಯವೂ ಹೌದು. ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹಣ ಕೊಟ್ಟರು ಸೇವೆ ಮಾಡುವವರು, ಸೇವಾ ಮನೋಭಾವದವರು ಸಿಗೋದು ಇವತ್ತು ಬಹಳ ಕಡಿಮೆ. ಆದರೆ ನಿರಾಶರಾಗಬೇಕಾಗಿಲ್ಲ. ನಾವು ಇನ್ನೂ ಮಾನವೀಯತೆಗೆ ಬೆಲೆ ಇದೆ, ಮೌಲ್ಯಗಳು ಇನ್ನೂ ಇವೆ. ಆಪತ್ಕಾಲದಲ್ಲಿ ಆದವರೇ ನೆಂಟರು, ಮಕ್ಕಳು ಬಂದು ಬಳಗ ಪಾಲನೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಸಾಕಷ್ಟು ಜನ ಇವತ್ತು ರೋಗಿಗಳ ಆರೈಕೆ, ಪಾಲನೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರಮ್ಮ. ನಿಮ್ಮ ಹೆಸರು? ಕಮಲಮ್ಮ. ಕಮಲಮ್ಮ ಅವರು ಎಲ್ಲಿಂದ ಬಂದಿದ್ದೀರಮ್ಮ ನೀವು? ಇವಾಗ ಸದ್ಯಕ್ಕೆ 6 ತಿಂಗಳಿಂದ ಇಲ್ಲೇ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಬೆಂಗಳೂರಿನಲ್ಲಿ ಇದ್ದಿದ್ದು. ಯಾರು ನಿಮ್ಮನ್ನು ಕರ್ಕೊಂಡು ಬಂದಿರ್ಬಿಟ್ರು? ಅವರು ನನ್ನ ಮಗನೇ. ಅವ್ರ ಮನೇಲಿ ಇದ್ರೆ ಇಷ್ಟು ದಿನ ನೀವು? ನನ್ನ ಮನೇಲೇ ಇದ್ದೆ, ಆಮೇಲೆ ಏನೋ ಅನಾನುಕೂಲದಿಂದ ಅವನಿಗೆ ಹೋಗಿದ್ದೆ ಅಷ್ಟೇ. ಸೊ ಯಾವ ಕಾರಣಕ್ಕೆ ಇಲ್ಲಿಗೆ ಬಂದ್ರಮ್ಮ ನೀವು? ಅವನಿಗೆ ಟ್ರಾನ್ಸ್ಫರ್ ಆಗೋಯ್ತು, ನಾನು ಇರೋಕ್ಕೆ ಅನುಕೂಲ ಇಲ್ಲ ಅಂದ್ಬಿಟ್ಟು ಅವನ ಜೊತೇಲಿ ಇರೋಕೆ ಅವನು ಬಾಂಬೆಗೆ ಟ್ರಾನ್ಸ್ಫರ್ ಆಯಿತು. ಅದಕ್ಕೆ ಅವನ ಜೊತೇಲಿ ಹೋಗೋಕ್ಕೆ ಅನುಕೂಲ ಇಲ್ಲ. ಅದಕ್ಕೆ ನಾನು ಇಲ್ಲಿ ಬಿಟ್ಬಿಟ್ಟು ಅವನು ಬಾಂಬೆಗೆ ಹೋಗಿದ್ದಾನೆ. ಅವಾಗ ಅವಾಗ ನಿಮ್ಮನ್ನು ನೋಡಕ್ಕೆ ಬರ್ತಾ ಇರ್ತಾರೆ ಮನೆಯವರು? ಬರ್ತಾರಿಲ್ಲದೆ ಅವ್ರು ಬಾಂಬೆದ ಇದ್ದಾನೆ, ಅವರಾರು ಬರ್ತಾರೆ. ಸೊ ನಿಮ್ಗೆ ಇಲ್ಲಿ ಊಟದ ಫೆಸಿಲಿಟಿ ಹೇಗಿದೆಮ್ಮ ನಿಮಗೆ? ಊಟ ಏನಿಲ್ಲ. ಎಲ್ಲ ರೀತಿಯ ಆಹಾರಗಳು ಇಲ್ಲಿ, ಎಲ್ಲ ಥರ ತಿಂಡಿಗಳು ಅಡುಗೆಗಳು ಸಿಗುತ್ತಾ? ಅಂದರೆ ಅವ್ರು ಮಾಡಿದ್ದೆ ಏನೇನಿರುತ್ತೋ ಎಲ್ರಿಗೂ ಕೊಡ್ತಾರೆ. ಹೊಟ್ಟೆದೆ ಸ್ಪೆಷಲ್ಲ ನಮಗೇನಿರುತ್ತೆ ಅಲ್ವಾ, ಹಾಂ ಕೊಡ್ತಾರೆ. ಸೊ ಹೇಗೆ ಅನಿಸುತ್ತಮ್ಮ ಇಲ್ಲಿ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಾ ನೀವು ಇಲ್ಲಿ? ಏನು ಮಾಡೋದು, ಆರೋಗ್ಯ ಕಡಿಮೆ ನಂಗೆ ಸ್ವಲ್ಪ. ಅದಕ್ಕೆ ಏನು ಮಾಡಲ್ಲ, ಈಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ. ನಿಮಗೆ ಮನೆ ನೆನಪಾಗುತ್ತೆ ಯಾವತ್ತಾದರೂ ಇಲ್ಲಿ? ಇರ್ತಾ ಮನೆ ನೆನಪಾಗುತ್ತೆ, ನೆಂಟರು ನೆನಪಾಗದೆ ಆಗುತ್ತೆ. ಅದು ಎಡ್ಸಿತ ಇಲ್ಲಿ ಇದೆಯೋ ಋಣ ನಟ್ಟಿರ್ತಾರೆ. ಎಲ್ಲರೂ ನಿಮ್ಮ ಜೊತೆ ಚೆನ್ನಾಗಿರ್ತಾರಾ? ಚೆನ್ನಾಗಿ. ಸೊ ಎಲ್ಲರೂ ನಿಮ್ಮನ್ನ ಅಂದರೆ ಇಲ್ಲಿ ನಿಮ್ಗೇನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಮಧ್ಯರಾತ್ರಿಯಲ್ಲಿ ಎದ್ದೇಳೋದು ಎಲ್ಲ ಮಾಡ್ತಾರಾ ನಿಮಗೋಸ್ಕರ? ಇವರು ಜೊತೇಲಿ ಇರ್ತಾರಲ್ಲ, ಅವರು ಬೇಕಾದ್ರೆ ಯಾತ ಕರ್ಕ ಹೋಗಿದ್ರೆ ಹೇಳ್ತಾಳೆ. ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ? ಇಲ್ಲೇ ಇರ್ತಾರೆ ಅವರು, ಲೆಕ್ಕನೇ ಲೆಕ್ಕ. ಸೊ ನಿಮ್ಗೆ ಈ ಒಂದು ವಾತಾವರಣ ಖುಷಿ ಅನ್ಸುತ್ತಾ? ಧನ್ಯವಾದಗಳು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಚಂದ್ರಕಲಾ. ಸೊ ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ತುಮಕೂರಿಂದ ಬಂದಿದ್ದೀವಿ. ಸೊ ತುಮಕೂರಿಂದ ಇಲ್ಲಿಗೆ ಬಂದಿದ್ದೀರಾ, ಯಾರು ನಿಮಗೆ ಇಲ್ಲಿ ನಾವು ಚೈತನ್ಯ ಓಲ್ಡ್ ಏಜ್ ಬಗ್ಗೆ ಹೇಳಿದ್ರು? ಇದು ಪೇಪರ್ನಲ್ಲಿ ನೋಡಿದ್ವಿ ನಾವು. ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಪೇಪರ್ನಲ್ಲಿ ನೋಡಿ, ಆ ತಕ್ಷಣ ನಾನು May 19 ಇಲ್ಲಿಗೆ ಬಂದೆ. ಸೊ ಅಪ್ಪ ಅಮ್ಮನೆಲ್ಲರನ್ನೂ ಬಿಟ್ಟು ಬಂದಿದ್ದಾರೆ, ನಿಮಗೇನು ಅನಿಸಲ್ವಾ? ಇಲ್ಲಿ ನೋಡ್ಕೊಳೋದು ಅಪ್ಪ ಅಮ್ಮನೇ ಅಲ್ವಾ, ಅದೇ ಥರನೇ ಇಲ್ಲೂ ಅಪ್ಪ ಅಮ್ಮನ ನೋಡ್ಕೊಳೋ ಥರನೇ ಖುಷಿ ಆಗುತ್ತೆ, ಅದರಿಂದ ಇಲ್ಲಿದ್ದೀನಿ. ಹೇಗೆ ಅನಿಸ್ತಾರೆ ಎಲ್ಲರೂ ನಿಮಗೆ ಇಲ್ಲಿರೋರೆಲ್ಲರೂ? ತುಂಬ ಒಳ್ಳೆಯವ್ರು ಅನ್ನಿಸ್ತಾರೆ ಎಲ್ಲರೂ ಅಷ್ಟೇ, ಎಲ್ಲ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮಗಿನ ಹೆಚ್ಚು ಅನ್ನಿಸ್ತಾರೆ. ಸೊ ನಿಮ್ಗೆ ಒಂದೊಂದ್ಸಲ ಕಷ್ಟ ಅನ್ಸಲ್ವಾ? ಅವ್ರು ಕೆಲವು ಒಂದೊಂದ್ಸಲ ನಿದ್ದೆ ಬರೋದಿಲ್ಲ ಅಥವಾ ಅವ್ರಿಗೇನೋ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಮಧ್ಯದಲ್ಲಿ, ಅವಾಗ ನೀವೇ ಎದ್ದೇಳೋದು, ನಿಮ್ಗೆ ಸಮಸ್ಯೆ ಅನ್ಸಲ್ವಾ ಅವಾಗ? ಏನೋ ಅನ್ಸಲ್ಲ, ಖುಷಿ ಆಗುತ್ತೆ, ನಮ್ಮ ಸೇವೆ ನಾವು ಮಾಡಬೇಕು ಅನ್ಸುತ್ತೆ. ಸೊ ಇಲ್ಲಿ ಎಲ್ಲ ರೀತಿಯ ಒಂದು ಆಹಾರ ಅವ್ರಿಗೆಲ್ಲ ಇಷ್ಟ ಆಗುತ್ತಾ? ಹಾಂ ಇಷ್ಟ ಆಗುತ್ತೆ, ಎಲ್ಲ ರೀತಿಯ ಆಹಾರನೂ ಕೊಡ್ತಾರೆ, ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಬಾಲಾಜಿ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾನು 53 ಇಯರ್ಸ್, ಇಲ್ಲಿ ಬಂದೊಂದು 2 ಮಂತ್ಸ್ ಆಯ್ತು. ಸೊ ಯಾವ ಕಾರಣಕ್ಕೆ ಇಲ್ಲಿಗೆ ಬಂದ್ರಿ ನೀವು? ಸ್ಪಾಂಡಿಲಿಟಿಸ್ ಆಪರೇಷನ್ ಆಗಿದೆ ಹಿಂದೆ. ಸೊ ಇದು ಆಪರೇಷನ್ ಆಗಿ 2 ತಿಂಗಳಾಯಿತು. ಇಟ್ ವಾಸ್ ಎ ಮೇಜರ್ ಆಪರೇಷನ್, ಹಾಸ್ಪಿಟಲಲ್ಲಿ ಆಗಿದ್ದು ಆಪರೇಷನ್ನು. ದೆನ್ ಐ ಹ್ಯಾಡ್ ಟು ಟೇಕ್ ರೆಸ್ಟ್ ಫಾರ್ 2 ಮಂತ್ಸ್. ಆಫ್ಟರ್ ದಟ್ ಐ ವಾಸ್ ಶಿಫ್ಟೆಡ್ ಟು ಹಿಯರ್ ಟು ಟೇಕ್ ರೆಸ್ಟ್.
So I come here to take rest. After I get well, I feel I may move from here. But it's a good place. It's like home. There's no problem at all, and no hassles, problem, anything. Time to time you'll get food. You'll get everything, bath, geet and all. There's no problem at all. Provided I'm handicapped. I don't have legs. So that's my main problem. I had, in fact, before the operation, I lost my legs due to loose motions. Actually, my sister, my brother-in-law, he is assistant commissioner of police. I'm lawyer. I'm advocate. Thank you so much, sir. Right, thank you very much. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ದಿವ್ಯಾ. ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಿಂದ ಸೊ ಇಲ್ಲಿಗೆ ಯಾವ ಕಾರಣಕ್ಕೆ ಬಂದ್ರಿ ಅಂತಂದ ಹೇಗೆ ಅನ್ನಿಸ್ತು ನಿಮ್ಗೆ ಇಲ್ಲಿ ಬಂದಿಲ್ಲೇ ಕೆಲಸ ಮಾಡಬೇಕು ಅಂತ? ಚೆನ್ನಾಗಿದೆ ಇಲ್ಲಿ, ಆಮೇಲೆ ಪುಣ್ಯ ಸಿಗುತ್ತೆ ಈ ಕೆಲಸ ಎಲ್ಲ ಮಾಡಿದ್ರೆ. ಇಲ್ಲೂ ಎಲ್ಲ ಚೆನ್ನಾಗಿ. ಮಾತೃದೇವೋಭವ ಪಿತೃದೇವೋಭವ, ಮಾತಾಪಿತೃಗಳನ್ನ ದೇವರಂತೆ ಕಾಣುವ ಸಂಸ್ಕೃತಿ ಭಾರತೀಯತೆ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ತಂದೆ ತಾಯಿಯರನ್ನ ಪೂಜ್ಯ ಸ್ಥಾನದಲ್ಲಿಟ್ಟು ಪ್ರೀತಿ ವಾತ್ಸಲ್ಯ ಮಮತೆಗಳಿಂದ ಮಕ್ಕಳು ನೋಡಿಕೊಳ್ತಾ ಇದ್ರು, ವೃದ್ಧಾಪ್ಯದಲ್ಲಿ ಸೇವೆ ಮಾಡ್ತಾ ಇದ್ರು, ಅದಕ್ಕಾಗಿ ಎಂತಹ ತ್ಯಾಗಕ್ಕೂ ಮುಂದಾಗ್ತಾ ಇದ್ರು. ಪರಿವರ್ತನೆ ಜಗದ ನಿಯಮ ಎನ್ನುವ ಹಾಗೆ ಇಂದು ಅಂತಹ ಪರಿಸ್ಥಿತಿ ಇಲ್ಲ, ತುಂಬ ಅಪರೂಪವಾಗಿದೆ. ಇದಕ್ಕೆ ಕಾರಣಗಳು ಇಲ್ಲದಿಲ್ಲ. ಕೈಗಾರಿಕೀಕರಣ, ನಗರೀಕರಣ, ಔದ್ಯೋಗೀಕರಣ, ಜಾಗತೀಕರಣ, ಜೊತೆಗೆ ಸ್ವಾರ್ಥ ಮನೋಭಾವ. ಮಕ್ಕಳು ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಯರನ್ನು ನೋಡಿಕೊಳ್ಳಲು ಆಗ್ತಾ ಇಲ್ಲ. ಪರ ಊರು, ಪರ ರಾಜ್ಯ, ಪರ ರಾಷ್ಟ್ರಗಳಲ್ಲಿ ಕೆಲಸ, ವೃದ್ಧರ ಸೇವೆ ಮಾಡಬೇಕೆಂದರೂ ಸಮಯದ ಅಭಾವ. ಇಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ವೃದ್ಧರು ಮಕ್ಕಳ ಹಾಗೆ ತುತ್ತು ತಿನ್ನಿಸುವುದರಿಂದ ಹಿಡಿದು ಸ್ನಾನ ಶೌಚಾದಿಗಳನ್ನೂ ಕೂಡ ಮಾಡಿಸಬೇಕಾಗತ್ತೆ. ಮನಸ್ಸಲ್ಲಿ ಶಕ್ತಿ ಇದ್ದರೂ ಮುಪ್ಪಾದ ದೇಹ ಸ್ಪಂದಿಸಲ್ಲ. 60ರ ನಂತರ ಬಹುತೇಕರಿಗೆ ಅರಳು ಮರಳು ಬೇರೆ ಶುರುವಾಗಿರುತ್ತೆ. ತಾವು ಏನು ಮಾಡ್ತೀವಿ ಅನ್ನೋ ಅರಿವೂ ಕೂಡ ಅವರಿಗಿರಲ್ಲ. ಅಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ಊಟ, ತಿಂಡಿ, ಸ್ನಾನ, ಬಟ್ಟೆ ಹಾಕುವುದು, ಔಷಧಿ ನೀಡೋದು, ವಾಕ್ ಮಾಡಿಸೋದು, ಮಲಗಿಸೋದು ಎಲ್ಲವನ್ನು ಬಹಳ ತಾಳ್ಮೆ ಪ್ರೀತಿಯಿಂದ ಮಾಡಬೇಕಾಗತ್ತೆ. ಎಲ್ಲರಿಂದಲೂ ಇದು ಸಾಧ್ಯವಿಲ್ಲ. ಸ್ವತಃ ಮನೆಯವರಿಂದಲೂ ಸಾಧ್ಯವಾಗದೆ ಇಂತಹ ವೃದ್ಧಾಶ್ರಮಗಳಿಗೆ ತಂದು ಬಿಡುವಾಗ ವೃದ್ಧಾಶ್ರಮಗಳ ಜವಾಬ್ದಾರಿ, ಕರ್ತವ್ಯ, ಹೊಣೆಗಾರಿಕೆ ತುಸು ಜಾಸ್ತಿಯೇ ಅಲ್ವೇ? ಸೇವಾ ಮನೋಭಾವ, ನಿಸ್ವಾರ್ಥತೆ, ನಿಸ್ಸಹಾಯಕರ ಬಗ್ಗೆ ದಯೆ, ಕರುಣೆ, ಅನುಕಂಪ ಇಲ್ಲದಿದ್ದರೆ ವೃದ್ಧಾಶ್ರಮಗಳನ್ನು ನಡೆಸಲು ಸಾಧ್ಯವಿಲ್ಲ. ಸಮರ್ಪಣಾ ಮನೋಭಾವದಿಂದ ಸತತ ನಿರ್ವಂಚಿತ ಸೇವೆ ಮಾಡಿದರೆ ಮಾತ್ರ ಇಲ್ಲಿಗೆ ಬರುವವರ, ಅವರ ಸಂಬಂಧಿಕರ, ಸಮಾಜದ ವಿಶ್ವಾಸ ಗಳಿಸಿಕೊಳ್ಳಲು ಸಾಧ್ಯ. ನವಚೈತನ್ಯ ಓಲ್ಡ್ ಏಜ್ ಹೋಮ್ ಈ ನಿಟ್ಟಿನಲ್ಲಿ ಈಗ ಬಹಳ ಚಾಲ್ತಿಯಲ್ಲಿರುವ ಹೆಸರು. ಮನುಷ್ಯ ಹುಟ್ಟುವಾಗಲೂ ಏನೂ ತಗೊಂಡು ಬರೋಲ್ಲ, ಈ ಲೋಕ ಬಿಟ್ಟು ಹೋಗುವಾಗಲೂ ಏನೂ ತಗೊಂಡು ಹೋಗಲ್ಲ. ಹುಟ್ಟು ಸಾವಿನ ನಡುವಿನ 4 ದಿನಗಳ ಬದುಕನ್ನು ಸಾರ್ಥಕತೆಯಿಂದ ಬಾಳಬೇಕು. ಹಾಗಾದರೆ ಬದುಕಿನ ಸಾರ್ಥಕತೆ ಹೇಗೆ ಪಡೆಯುವುದು? ತುಂಬ ಸುಲಭ. ಬದುಕಿರುವಾಗ 4 ಜನಕ್ಕೆ ಉಪಕಾರ ಸಹಾಯ ಮಾಡಿದರೆ, ಅವರಿಗೆ ಕೈಲಾದ ನೆರವು ದಾನ ಮಾಡಿದರೆ ಮಾನವ ಜನ್ಮ ಸಾರ್ಥಕ. ನಾವು ಕಾಲವಾದ ನಂತರವೂ ನಮ್ಮ ಸೇವೆ ಸಹಾಯ ಪಡೆದವರು ಸದಾ ಸ್ಮರಿಸುತ್ತಾ ಇರ್ತಾರೆ. ಇದಕ್ಕಿಂತಲೂ ಬದುಕಿನ ಸಾರ್ಥಕತೆ ಬೇಕೆ? ತಾವು ಮನೆಯಿಂದ ಹೊರಗಿದ್ದೀವಿ, ಬಂಧು ಬಳಗ ಮಕ್ಕಳು ಮೊಮ್ಮಕ್ಕಳು ಹತ್ತಿರ ಇಲ್ಲ, ಯಾವುದೋ ಹೊಸ ಜಾಗ, ಹೊಸ ಜನ, ಹೇಗೆ ಮಾತಾಡಿಸ್ತಾರೋ, ಹೇಗೆ ನೋಡ್ಕೊಳ್ತಾರೋ ಅನ್ನೋ ಅಂಜಿಕೆ. ಆದರೆ ಆ ಭಯ ನಿಮಗೆ ಲವಲೇಶವೂ ಬಾರದ ಹಾಗೆ ನವಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ ಆಡಳಿತ ವರ್ಗದಿಂದ ಹಿಡಿದು ಎಲ್ಲ ಸೇವಾ ಸಿಬ್ಬಂದಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಇಲ್ಲಿಯವರು ಅವರ ಹತ್ತಿರ ಮನಸ್ಸು ಬಿಚ್ಚಿ ಮಾತಾಡಿ ನೋವು ತೋಡ್ಕೊಂಡು ಹಗರಾಗ್ತಾರೆ, ನೋಡ್ಕೊಳ್ತಾರೆ. ಅಂದರೆ ನಾವು ಅಮ್ಮನ ಬಿಟ್ಟು ಬಂದಿದ್ದೀವಿ ಅನ್ನೋ ಕೊರತೆ ನಮಗೆ ನಮ್ಮ ಮೇಡಮ್ ಕೊಡಲ್ಲ, ತಾಯಿ ಥರನೇ ನೋಡ್ಕೊಳ್ತಾರೆ. ಇವ್ರ ಜೊತೆನೇ ಎಲ್ಲ ನೆಮ್ಮದಿಯಿಂದ ಮಾತಾಡ್ಕೊಂಡು ಚೆನ್ನಾಗಿರ್ತೀವಿ ಕೆಲಸ ಮಾಡಿಕೊಂಡು. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀರಾ? 1.5 ವರ್ಷ. ಸೊ ಎಲ್ಲ ರೀತಿಯ ಪೇಷೆಂಟ್ಗಳನ್ನ ನೋಡ್ತೀರಾ, ಸೊ ಏನು ಅನಿಸುತ್ತೆ ನಿಮಗೆ? ಕೆಲವರು ಹೊಂದ್ಕೊಳ್ತಾರೆ, ಕೆಲವರು ಹೊಂದ್ಕೊಳ್ಳೋದಿಲ್ಲ, ಸೊ ಕೆಲವರು ಮೂಡಿ ಆಗಿರ್ತಾರೆ, ಕೆಲವರು ಚೆನ್ನಾಗಿ ಮಾತಾಡ್ತಾರೆ, ಸೊ ಹೇಗೆ ಅನಿಸುತ್ತೆ ನಿಮ್ಗೆ ಅವ್ರ ಜೊತೆ ಎಲ್ಲ? ಅವ್ರು ಹೇಗಿದ್ದರೆ ನಾವು ಅವ್ರ ಜೊತೆ ಹಾಗೆ ಬೆರಿಬೇಕಾಗುತ್ತೆ. ಇಲ್ಲ ಯಾಕಂದರೆ ಮಗುನೂ ಹಾಗೇನೆ, ಒಂಥರ ಸಿಟ್ಟು ಮಾಡ್ಕೊಂಡು ಹೊಡಿಯೋಕ್ಕೂ ಹೊಡಿತಾರೆ. ಆ ಥರ ಇವರು ಅಷ್ಟೇ, ಹೊಡಿಯಲ್ಲ ಅಂತಿಲ್ಲ, ಹೊಡಿತಾರೆ. ನಾವು ತಾಳ್ಮೆ ತಗೊಂಡ್ರೆ ಅವರು ನಮ್ಮ ಜೊತೆ ಹೊಂದ್ಕೊಂಡು ಹೋಗ್ತಾರೆ. ಸಿಟ್ಟು ಬರೋದಿಲ್ಲ ಇಂಥ ಟೈಮಲ್ಲಿ? ಇಲ್ಲ, ಖಂಡಿತವಾಗ್ಲೂ ಬರಲ್ಲ. ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ ಅಷ್ಟೇ. ನಿಮ್ಮ ಇವರು ಜೊತೆ ಇರೋದು ನಿಮ್ಗೆಲ್ರಿಗೂ ಸಂತೋಷ.
ಸಂತೋಷ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾತೃದೇವೋಭವ ಪಿತೃದೇವೋಭವ, ಮಾತಾ ಪಿತೃಗಳನ್ನ ದೇವರಂತೆ ಕಾಣುವ ಸಂಸ್ಕೃತಿ ಭಾರತೀಯತೆ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ತಂದೆ ತಾಯಿಯರನ್ನ ಪೂಜ್ಯ ಸ್ಥಾನದಲ್ಲಿಟ್ಟು ಪ್ರೀತಿ ವಾತ್ಸಲ್ಯ ಮಮತೆಗಳಿಂದ ಮಕ್ಕಳು ನೋಡಿಕೊಳ್ತಾ ಇದ್ರು, ವೃದ್ಧಾಪ್ಯದಲ್ಲಿ ಸೇವೆ ಮಾಡ್ತಾ ಇದ್ರು, ಅದಕ್ಕಾಗಿ ಎಂತಹ ತ್ಯಾಗಕ್ಕೂ ಮುಂದಾಗ್ತಾ ಇದ್ರು. ಪರಿವರ್ತನೆ ಜಗದ ನಿಯಮ ಎನ್ನುವ ಹಾಗೆ ಇಂದು ಅಂತಹ ಪರಿಸ್ಥಿತಿ ಇಲ್ಲ, ತುಂಬಾ ಅಪರೂಪವಾಗಿದೆ. ಇದಕ್ಕೆ ಕಾರಣಗಳು ಇಲ್ಲದಿಲ್ಲ. ಕೈಗಾರಿಕೀಕರಣ, ನಗರೀಕರಣ, ಔದ್ಯೋಗೀಕರಣ, ಜಾಗತೀಕರಣ, ಜೊತೆಗೆ ಸ್ವಾರ್ಥ ಮನೋಭಾವ. ಮಕ್ಕಳು ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಯರನ್ನ ನೋಡಿಕೊಳ್ಳಲು ಆಗ್ತಾ ಇಲ್ಲ. ಪರ ಊರು, ಪರ ರಾಜ್ಯ, ಪರ ರಾಷ್ಟ್ರಗಳಲ್ಲಿ ಕೆಲಸ, ವೃದ್ಧರ ಸೇವೆ ಮಾಡಬೇಕೆಂದರೂ ಸಮಯದ ಅಭಾವ. ಇಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ವೃದ್ಧರು ಮಕ್ಕಳ ಹಾಗೆ ತುತ್ತು ತಿನ್ನಿಸುವುದರಿಂದ ಹಿಡಿದು ಸ್ನಾನ ಶೌಚಾದಿಗಳನ್ನೂ ಕೂಡ ಮಾಡಿಸಬೇಕಾಗತ್ತೆ. ಮನಸ್ಸಲ್ಲಿ ಶಕ್ತಿ ಇದ್ದರೂ ಮುಪ್ಪಾದ ದೇಹ ಸ್ಪಂದಿಸಲ್ಲ. 60ರ ನಂತರ ಬಹುತೇಕರಿಗೆ ಅರಳು ಮರಳು ಬೇರೆ ಶುರುವಾಗಿರುತ್ತೆ. ತಾವು ಏನು ಮಾಡ್ತೀವಿ ಅನ್ನೋ ಅರಿವೂ ಕೂಡ ಅವರಿಗಿರಲ್ಲ. ಅಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ಊಟ, ತಿಂಡಿ, ಸ್ನಾನ, ಬಟ್ಟೆ ಹಾಕುವುದು, ಔಷಧಿ ನೀಡೋದು, ವಾಕ್ ಮಾಡಿಸೋದು, ಮಲಗಿಸೋದು ಎಲ್ಲವನ್ನು ಬಹಳ ತಾಳ್ಮೆ ಪ್ರೀತಿಯಿಂದ ಮಾಡಬೇಕಾಗತ್ತೆ. ಎಲ್ಲರಿಂದಲೂ ಇದು ಸಾಧ್ಯವಿಲ್ಲ. ಸ್ವತಃ ಮನೆಯವರಿಂದಲೂ ಸಾಧ್ಯವಾಗದೆ ಇಂತಹ ವೃದ್ಧಾಶ್ರಮಗಳಿಗೆ ತಂದು ಬಿಡುವಾಗ ವೃದ್ಧಾಶ್ರಮಗಳ ಜವಾಬ್ದಾರಿ, ಕರ್ತವ್ಯ, ಹೊಣೆಗಾರಿಕೆ ತುಸು ಜಾಸ್ತಿಯೇ ಅಲ್ವೇ? ಸೇವಾ ಮನೋಭಾವ, ನಿಸ್ವಾರ್ಥತೆ, ನಿಸ್ಸಹಾಯಕರ ಬಗ್ಗೆ ದಯೆ, ಕರುಣೆ, ಅನುಕಂಪ ಇಲ್ಲದಿದ್ದರೆ ವೃದ್ಧಾಶ್ರಮಗಳನ್ನು ನಡೆಸಲು ಸಾಧ್ಯವಿಲ್ಲ. ಸಮರ್ಪಣಾ ಮನೋಭಾವದಿಂದ ಸತತ ನಿರ್ವಂಚಿತ ಸೇವೆ ಮಾಡಿದರೆ ಮಾತ್ರ ಇಲ್ಲಿಗೆ ಬರುವವರ, ಅವರ ಸಂಬಂಧಿಕರ, ಸಮಾಜದ ವಿಶ್ವಾಸ ಗಳಿಸಿಕೊಳ್ಳಲು ಸಾಧ್ಯ. ನವಚೈತನ್ಯ ಓಲ್ಡ್ ಏಜ್ ಹೋಮ್ ಈ ನಿಟ್ಟಿನಲ್ಲಿ ಈಗ ಬಹಳ ಚಾಲ್ತಿಯಲ್ಲಿರುವ ಹೆಸರು. ಮನುಷ್ಯ ಹುಟ್ಟುವಾಗಲೂ ಏನೂ ತಗೊಂಡು ಬರೋಲ್ಲ, ಈ ಲೋಕ ಬಿಟ್ಟು ಹೋಗುವಾಗಲೂ ಏನೂ ತಗೊಂಡು ಹೋಗಲ್ಲ. ಹುಟ್ಟು ಸಾವಿನ ನಡುವಿನ 4 ದಿನಗಳ ಬದುಕನ್ನ ಸಾರ್ಥಕತೆಯಿಂದ ಬಾಳ್ಬೇಕು. ಮನೆಯಲ್ಲೇ ಇದ್ದೀವಿ ಅನ್ನೋ ಭಾವ ಮೂಡತ್ತೆ. ಈ ವಯಸ್ಸಾದವ್ರದ್ದೇನು ಸುಮ್ಮನೆ ತೆಪ್ಪೆಗೆ ಹಾಕಿದ್ದು ತಿಂದ್ಕೊಂಡು ಮೂಲೆಯಲ್ಲಿ ಬಿದ್ದಿರೋಕ್ಕಾಗಲ್ವಾ ಎನ್ನುವಂತಹ ಚುಚ್ಚು ಮಾತುಗಳು, ಕೊಂಕು ನುಡಿಗಳನ್ನ ಇಲ್ಲಿ ಯಾರೂ ನುಡಿಯಲ್ಲ. ಇವರ ನೋವಿಗೆ ದನಿಯಾಗ್ತಾರೆ, ಮಾತುಗಳಿಗೆ ಕಿವಿಯಾಗ್ತಾರೆ, ಸುಖದ ಕ್ಷಣಗಳಿಗೆ ಬನಿಯಾಗ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಸಾರ್ಥಕತೆ ಹೇಗೆ ಪಡೆಯುವುದು? ತುಂಬಾ ಸುಲಭ. ಬದುಕಿರುವಾಗ 4 ಜನಕ್ಕೆ ಉಪಕಾರ, ಸಹಾಯ ಮಾಡಿದರೆ, ಅವರಿಗೆ ಕೈಲಾದ ನೆರವು ದಾನ ಮಾಡಿದರೆ ಮಾನವ ಜನ್ಮ ಸಾರ್ಥಕ. ನಾವು ಕಾಲವಾದ ನಂತರವೂ ನಮ್ಮ ಸೇವೆ ಸಹಾಯ ಪಡೆದವರು ಸದಾ ಸ್ಮರಿಸುತ್ತಾ ಇರ್ತಾರೆ. ಇದಕ್ಕಿಂತಲೂ ಬದುಕಿನ ಸಾರ್ಥಕತೆ ಬೇಕೆ? ತಾವು ಮನೆಯಿಂದ ಹೊರಗಿದ್ದೀವಿ, ಬಂಧು ಬಳಗ, ಮಕ್ಕಳು ಮೊಮ್ಮಕ್ಕಳು ಹತ್ತಿರ ಇಲ್ಲ, ಯಾವುದೋ ಹೊಸ ಜಾಗ, ಹೊಸ ಜನ, ಹೇಗೆ ಮಾತಾಡಿಸ್ತಾರೋ, ಹೇಗೆ ನೋಡ್ಕೊಳ್ತಾರೋ ಅನ್ನೋ ಅಂಜಿಕೆ. ಆದರೆ ಆ ಭಯ ನಿಮಗೆ ಲವಲೇಶವೂ ಬಾರದ ಹಾಗೆ ನವಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ ಆಡಳಿತ ವರ್ಗದಿಂದ ಹಿಡಿದು ಎಲ್ಲ ಸೇವಾ ಸಿಬ್ಬಂದಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಇಲ್ಲಿಯವರು ಅವರ ಹತ್ತಿರ ಮನಸ್ಸು ಬಿಚ್ಚಿ ಮಾತಾಡಿ ನೋವು ತೋಡ್ಕೊಂಡು ಹಗರಾಗ್ತಾರೆ. ವೃದ್ಧರು ಮಕ್ಕಳ ಹಾಗೆ ತುತ್ತು ತಿನ್ನಿಸುವುದರಿಂದ ಹಿಡಿದು ಸ್ನಾನ ಶೌಚಾದಿಗಳನ್ನೂ ಕೂಡ ಮಾಡಿಸಬೇಕಾಗತ್ತೆ. ಮನಸ್ಸಲ್ಲಿ ಶಕ್ತಿ ಇದ್ದರೂ ಮುಪ್ಪಾದ ದೇಹ ಸ್ಪಂದಿಸಲ್ಲ. 60ರ ನಂತರ ಬಹುತೇಕರಿಗೆ ಅರಳು ಮರಳು ಬೇರೆ ಶುರುವಾಗಿರುತ್ತೆ. ತಾವು ಏನು ಮಾಡ್ತೀವಿ ಅನ್ನೋ ಅರಿವೂ ಕೂಡ ಅವರಿಗಿರಲ್ಲ. ಅಂತಹವರಿಗಾಗಿಯೇ ನವಚೈತನ್ಯ ಓಲ್ಡ್ ಏಜ್ ಹೋಮ್. ಊಟ, ತಿಂಡಿ, ಸ್ನಾನ, ಬಟ್ಟೆ ಹಾಕುವುದು, ಔಷಧಿ ನೀಡೋದು, ವಾಕ್ ಮಾಡಿಸೋದು, ಮಲಗಿಸೋದು ಎಲ್ಲವನ್ನು ಬಹಳ ತಾಳ್ಮೆ ಪ್ರೀತಿಯಿಂದ ಮಾಡಬೇಕಾಗತ್ತೆ. ಎಲ್ಲರಿಂದಲೂ ಇದು ಸಾಧ್ಯವಿಲ್ಲ. ಸ್ವತಃ ಮನೆಯವರಿಂದಲೂ ಸಾಧ್ಯವಾಗದೆ ಇಂತಹ ವೃದ್ಧಾಶ್ರಮಗಳಿಗೆ ತಂದು ಬಿಡುವಾಗ ವೃದ್ಧಾಶ್ರಮಗಳ ಜವಾಬ್ದಾರಿ, ಕರ್ತವ್ಯ, ಹೊಣೆಗಾರಿಕೆ ತುಸು ಜಾಸ್ತಿಯೇ ಅಲ್ವೇ? ಸೇವಾ ಮನೋಭಾವ, ನಿಸ್ವಾರ್ಥತೆ, ನಿಸ್ಸಹಾಯಕರ ಬಗ್ಗೆ ದಯೆ, ಕರುಣೆ, ಅನುಕಂಪ ಇಲ್ಲದಿದ್ದರೆ
ವೃದ್ಧಾಶ್ರಮಗಳನ್ನು ನಡೆಸಲು ಸಾಧ್ಯವಿಲ್ಲ. ಸಮರ್ಪಣಾ ಮನೋಭಾವದಿಂದ ಸತತ ನಿರ್ವಂಚಿತ ಸೇವೆ ಮಾಡಿದರೆ ಮಾತ್ರ ಇಲ್ಲಿಗೆ ಬರುವವರ, ಅವರ ಸಂಬಂಧಿಕರ, ಸಮಾಜದ ವಿಶ್ವಾಸ ಗಳಿಸಿಕೊಳ್ಳಲು ಸಾಧ್ಯ. ನವಚೈತನ್ಯ ಓಲ್ಡ್ ಏಜ್ ಹೋಮ್ ಈ ನಿಟ್ಟಿನಲ್ಲಿ ಈಗ ಬಹಳ ಚಾಲ್ತಿಯಲ್ಲಿರುವ ಹೆಸರು. ಮನುಷ್ಯ ಹುಟ್ಟುವಾಗಲೂ ಏನೂ ತಗೊಂಡು ಬರೋಲ್ಲ, ಈ ಲೋಕ ಬಿಟ್ಟು ಹೋಗುವಾಗಲೂ ಏನೂ ತಗೊಂಡು ಹೋಗಲ್ಲ. ಹುಟ್ಟು ಸಾವಿನ ನಡುವಿನ 4 ದಿನಗಳ ಬದುಕನ್ನು ಸಾರ್ಥಕತೆಯಿಂದ ಬಾಳಬೇಕು. ಹಾಗಾದರೆ ಬದುಕಿನ ಸಾರ್ಥಕತೆ ಹೇಗೆ ಪಡೆಯುವುದು? ತುಂಬ ಸುಲಭ. ಬದುಕಿರುವಾಗ 4 ಜನಕ್ಕೆ ಉಪಕಾರ ಸಹಾಯ ಮಾಡಿದರೆ, ಅವರಿಗೆ ಕೈಲಾದ ನೆರವು ದಾನ ಮಾಡಿದರೆ ಮಾನವ ಜನ್ಮ ಸಾರ್ಥಕ. ನಾವು ಕಾಲವಾದ ನಂತರವೂ ನಮ್ಮ ಸೇವೆ ಸಹಾಯ ಪಡೆದವರು ಸದಾ ಸ್ಮರಿಸುತ್ತಾ ಇರ್ತಾರೆ. ಇದಕ್ಕಿಂತಲೂ ಬದುಕಿನ ಸಾರ್ಥಕತೆ ಬೇಕೆ? ತಾವು ಮನೆಯಿಂದ ಹೊರಗಿದ್ದೀವಿ, ಬಂಧು ಬಳಗ ಮಕ್ಕಳು ಮೊಮ್ಮಕ್ಕಳು ಹತ್ತಿರ ಇಲ್ಲ, ಯಾವುದೋ ಹೊಸ ಜಾಗ, ಹೊಸ ಜನ, ಹೇಗೆ ಮಾತಾಡಿಸ್ತಾರೋ, ಹೇಗೆ ನೋಡ್ಕೊಳ್ತಾರೋ ಅನ್ನೋ ಅಂಜಿಕೆ. ಆದರೆ ಆ ಭಯ ನಿಮಗೆ ಲವಲೇಶವೂ ಬಾರದ ಹಾಗೆ ನವಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ ಆಡಳಿತ ವರ್ಗದಿಂದ ಹಿಡಿದು ಎಲ್ಲ ಸೇವಾ ಸಿಬ್ಬಂದಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ಹೆಚ್ಚು ಮಾತಾಡಿ ನೋವು ತೋಡ್ಕೊಂಡು ಹಗರಾಗ್ತಾರೆ. ತಮ್ಮ ಹೆಸರು? ನನ್ನ ಹೆಸರು ಆನಂದ ಮೂರ್ತಿ ಅಂತ. ಆನಂದ ಮೂರ್ತಿ ಅವರೇ, ತಾವು ಎಲ್ಲಿಂದ ಬಂದಿರೋದು? ನಾನು ಬೆಂಗಳೂರಿಂದಲೇ ಬಂದಿರೋದು. ಓಕೆ, ಈಗ ಎಷ್ಟು ವಯಸ್ಸು ನಿಮಗೆ? ನನಗೆ 74. ನೀವು ಇಲ್ಲಿಗೆ ಬಂದು ಎಷ್ಟು ದಿನಗಳು ಕಳೆದ್ರಿ? ಇದು 6ನೇ ತಿಂಗಳು. ಇದು 6ನೇ ತಿಂಗಳು. ಹೇಗಿದೆ ಇಲ್ಲಿ ಅನುಭವ ನಿಮಗೆ? ಬಹಳ ಚೆನ್ನಾಗಿದೆ. ಅಂದ್ರೆ ಈಗ ನಿಮ್ಗೆ ಅವ್ರ ಊಟ ವಸತಿ ಇರ್ಬೋದು? ಮನೇಲಿದ್ದಾಗೆ ಇದೆ. ಓ, ಮನೆಯ ಅನುಭವ ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ಸಿಗ್ತಾ ಇದೆ. ಹೌದು. ಓಕೆ, ನಿಮ್ಮ ಮನೇಲಿ ಯಾರೆಲ್ಲ ಇದ್ರು, ಹಾಗೆ ನೀವು ಇಲ್ಲಿ ಬರೋ ಉದ್ದೇಶ ಏನು ಹೇಳ್ತೀನಿ? ನಮ್ಮ ಮಗ ಬಂದು ಇಂಜಿನಿಯರು, ಸೊಸೆ ಬಂದು ಡಾಕ್ಟರು, ಇಬ್ರು ಫಾರಿನ್ಲಿದ್ದಾರೆ. ಇಲ್ಲಿ ಮಿಕ್ಕಂತ ಯಾರು ನೋಡ್ಕೊಳ್ಳೋದಿಲ್ಲ. ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದಾಗ ನನಗೆ ವೆಲ್ ಪ್ಲೇಸ್ಡ್ ಜೆಂಟಲ್ಮನ್ ಆಸ್ ಎ ಮಿನಿಸ್ಟರ್ಸ್ ಬ್ರದರ್ ಇನ್ ಲಾ, ಐ ಡೋಂಟ್ ಫೈಂಡ್ ಎ ಪೀಸ್ ಇನ್ ಮೈ ಹೌಸ್. ಸೊ ಐ ವಾಂಟ್ ಟು ಕಂಟಿನ್ಯೂ ಹಿಯರ್ ಅಪ್ ಟು ಮೈ ಲೈಫ್. ವಿ ಆರ್ ಗೆಟಿಂಗ್ ದ ಬೆಸ್ಟ್ ಮೆಡಿಕಲ್ ಅಟೆನ್ಷನ್, ಫುಡ್ ಅಟೆನ್ಷನ್. ನರ್ಸಸ್ ಆರ್ ಲೈಕ್ ಯುವರ್ ಸಿಸ್ಟರ್ಸ್ ಆ್ಯಂಡ್ ದೇ ಆರ್ ಟೇಕಿಂಗ್ ಮೋರ್ ಕೇರ್. ಅಟ್ 6 o'clock ವಿ ಆರ್ ಗೆಟಿಂಗ್ ಕಾಫಿ ಆ್ಯಂಡ್ 7 o'clock ಮಾರ್ನಿಂಗ್ ಟಿಫನ್ ಆ್ಯಂಡ್ 1 o'clock ಆಲ್ ದಿ ಅದರ್ ಥಿಂಗ್ಸ್. ಸೊ ಐ ಕೆನಾಟ್ ಸೇ ಮೋರ್ ದೆನ್ ದೀಸ್ ಅಬೌಟ್ ಮೈ ಇನ್ಸ್ಟಿಟ್ಯೂಷನ್. ಐ ಥ್ಯಾಂಕ್ ಒನ್ಸ್ ಅಗೈನ್ ಫಾರ್ ದ ಮೆಡಿಕಲ್ ಡಿಪಾರ್ಟ್ಮೆಂಟ್. ಚೆನ್ನಾಗಿ ನೋಡ್ಕೊಂತಾರೆ ಸರ್. ಇಲ್ಲಿರೋ ಮೇಡಮ್ಮು ತುಂಬ ಒಳ್ಳೆಯವರು, ಇಲ್ಲಿರೋ ನರ್ಸ್ಗಳು ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ನನ್ನ ಹೆಸರು ಒಳ್ಳೆ ಮಾತ. ಏನು ತುಂಬ ಎಕ್ಸಸೈಸ್ ಮಾಡಿಸ್ತಾರೆ ದಿನಾಗಲೂ ಒಂದು ಮೇಡಮ್. ಇಷ್ಟನಾಗ ತುಂಬ ತೊಂದರೆ ಆಗಿತ್ತು, ಇವಾಗ ಚೆಂದಾಗಿ ಕುಂತ್ಕೊಳ್ತೀನಿ ಅಮ್ಮ. ತರ ಚೆಂದಾಗಿ ನೋಡ್ಕೊಂತಾರೆ ಎಲ್ಲರು. ಇಲ್ಲಿ ಬರೋ ಪೇಷಂಟ್ಸ್ ಎಲ್ಲ ಜಿರಿಯಾಟ್ರಿಕ್ ಪೇಷಂಟ್ಸ್ ಅಂತ, ಅಂದ್ರೆ ವಯಸ್ಸಾಗಿರೋ ಪೇಷಂಟ್ಸೇ ಇರೋರು. ತುಂಬಾ ಬೆಡ್ ರಿಡನ್ ಪೇಷಂಟ್ಸೇ ಇರ್ತಾರೆ. ಆವಾಗ ಅವರು ಮನೆಯಲ್ಲಿ ನೋಡ್ಕೊಳಕ್ಕೆ ಸಾಧ್ಯವಾಗೋದಿಲ್ಲ, ಅದಕ್ಕೆ ಇಲ್ಲಿ ಬಂದು ಕೇರ್ಗೆ ಇಲ್ಲಿ ಬಿಡ್ತಾರೆ. ನಾವು ಫಿಸಿಯೋಥೆರಪಿಸ್ಟ್, ಫಿಸಿಯೋಥೆರಪಿ ಕೊಡೋದು ಈ ಬೆಡ್ ರಿಡನ್ ಪೇಷಂಟ್ಸ್ಗೆ. ಸ್ಟ್ರೋಕ್ ಪೇಷಂಟ್ಸ್ ತುಂಬಾ ಜಾಸ್ತಿ ಇದ್ದಾರೆ, ಬೇರೆ ಫ್ರಾಕ್ಚರ್ ಪೇಷಂಟ್ಸ್ ಬರ್ತಾರೆ. ಆಮೇಲೆ ಎಲ್ಲೋ ಬ್ಯಾಕಲ್ಲಿ ಏನಾದರೂ ಡಿಸ್ಕ್ ಪ್ರಾಬ್ಲಮ್ ಆಗಿಬಿಟ್ಟು ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿ ಇಲ್ಲಿ ಬಂದಿರ್ತಾರೆ. ಆವಾಗ ನಾವು ಫಿಸಿಯೋಥೆರಪಿ ಸ್ವಲ್ಪ ದಿನ, ಇಷ್ಟು ದಿನ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಕೊಟ್ಟಾಗ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಇವಾಗ ಸಪೋಸ್ ಈ ಪೇಷಂಟು, ಇವಾಗ ಫಿಸಿಯೋಥೆರಪಿ ಮಾಡ್ತಾ ಇದ್ದೀವಿ, ಮುಂಚೆ ಕಂಪ್ಲೀಟ್ಲಿ ಬ್ರೆಡ್ ರಿಡನ್ ಇದ್ರು ಇವರು. ಇವಾಗ ಎದ್ದು ಕೂತ್ಕೊಂತಾರೆ, ಸಪೋರ್ಟು ಸಿಟ್ಟಿಂಗ್ ಬ್ಯಾಲೆನ್ಸ್ ಬಂದಿದೆ ಇವರಿಗೆ, ಇನ್ನು ಮೇಲಿಂದ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್.